आयुष वाहिनी एला वीक्षकरिगू उज्ज्वल आयुर्वेद विशेष नेर प्रसार कार्यक्रम के निमेल्लरिगू आत्मीय स्वागत सुस्वागत वीक्षक कार्यक्रम मुखातर बहुत विचार विशेषवाद वेदिके अंत हेळबहुदु नम्म आरोग्य कुरितागि मुखातर मने मद्दागिरबहुदु इन्नु बर्तक्कंत साकष्टु अनारोग्य समस्यगळिगे आयुर्वेददल्लि यावा रीतियाद सूक्त चिकित्से इदे एल्लदर बग्गे बहुत विचार इवत्तिन संचिकेयल्लि नावु माताड्ता इरुवंत विचार रुमटाइड आर्थरैटिस अंत ಹೇಳಬಹುದು ಆರ್ಥರೈಟಿಸ್ ಅನ್ನ ಒಂದು ಸಮಸ್ಯೆಗೆ ಬಂದಾಗ ರೂಮಟಾಯ್ಡ್ ಆರ್ಥರೈಟಿಸ್ ಒಂದು ವಿಧವಾಗಿದೆ ಹಾಗಾದ್ರೆ ಏನಿದು ರೂಮಟಾಯ್ಡ್ ಆರ್ಥರೈಟಿಸ್ ಯಾವ ಕಾರಣದಿಂದ ಬರುತ್ತೆ ಅಲ್ಲದೆ ಇದಕ್ಕೆ ಸೂಕ್ತವಾದ ಚಿಕಿತ್ಸೆ ಇದೆ ಆಯುರ್ವೇದದಲ್ಲಿ ಎಲ್ಲದರ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸಿಕೊಳ್ಳಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಹೆಸರಾಂತ ವೈದ್ಯರಾದಂತಹ ಡಾಕ್ಟರ್ ಚೇತನ್ ಜಗಳೂರು ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವೈಕ್ಷಕರೇ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೇರವಾಗಿ ಕರೆ ಮಾಡಿ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ಡಾಕ್ಟರ್ ಒಟ್ಟಿಗೆ ಮಾತನಾಡಬಹುದು ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ 080 ಇಂದ ಸ್ಟಾರ್ಟ್ ಆಗತಕ್ಕಂತ ನಂಬರ್ ಗೆ ಕರೆಯನ್ನ ಮಾಡಿದ್ರೆ ನೇರವಾಗಿ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಪ್ರಶ್ನೆಯನ್ನ ಕೇಳಬಹುದು ದಯವಿಟ್ಟು ಒಂದು ಗಮನದಲ್ಲಿ ಇಟ್ಕೊಳ್ಳಿ ಕಾರ್ಯಕ್ರಮಕ್ಕೆ ಕರೆ ಮಾಡೋ ಮುನ್ನ ನಿಮ್ಮ ಟಿವಿ ವಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ನೆಟ್ವರ್ಕ್ ಸಿಗೋ ಕಡೆ ಬಂದು ಮಾತನಾಡಿ ಯಾವುದೇ ಕಾರಣಕ್ಕೂ ಟಿವಿಯನ್ನ ನೋಡಿಕೊಂಡು ಮಾತನಾಡಬೇಡಿ ಕರೆ ಕಟ್ ಆಗುತ್ತೆ ಕಾರ್ಯಕ್ರಮದಲ್ಲಿ ಸಮಯದ ಅಭಾವವಿರುತ್ತೆ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ರೂಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ತಿಳಿಸ್ಕೊಡ್ತಿದ್ರೆ ಮೊದಲನೇದಾಗಿ ರೂಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಏನು ತಿಳಿಸ್ಕೊಡಿ ರೂಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ಅದು ಏನು ಈ ಕೈ ಕೆಳಗೆ ಅಂದ್ರೆ ನೋವುಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಅಂತ ಹೇಳ್ಬೋದು ಅದು ಎಕ್ಸ್ಪೆಷಲಿ ಚಿಕ್ಕ ಪುಟ್ಟ ಜಾಯಿಂಟ್ ಗಳಿಗೆ ಏನು ಪ್ರಾಬ್ಲಮ್ ಆಗುತ್ತಲ್ಲ ಅದರದ್ದು ರೂಮಟಾಯ್ಡ್ ಆರ್ಥರೈಟಿಸ್ ಯೂಶ್ವಲಿ ಆಗುತ್ತೆ ಹೆಂಗಾಗುತ್ತೆ ಅದು ಯಾಕಾಗುತ್ತೆ ಅಥವಾ ನಿಮಗೂ ಇದೆಯಾ ಅನ್ನೋದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ನೋಡಿ ಬಾಡಿ ಒಳಗೆ ಪಿತ್ತದ ಅಂಶ ಜಾಸ್ತಿ ಆಗ್ಬಿಟ್ಟು ಅದು ಚಿಕ್ಕ ಪುಟ್ಟ ಜಾಯಿಂಟ್ಗಳಿಗೆ ಹೋಗುತ್ತೆ ಆ ಚಿಕ್ಕ ಪುಟ್ಟ ಜಾಯಿಂಟ್ಗಳಿಗೆ ಹೋಗ್ಬಿಟ್ಟು ಅದು ಒಂದ್ ಸ್ವಲ್ಪ ಕೈ ಮಡ್ಚಕ್ಕಾಗಲ್ಲ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಸ್ವಲ್ಪ ಏನೋ ಹಿಡ್ಕೊಳಂಗಾಗೋದು ಅಥವಾ ಕೈ ಒಂಥರ ತಣ್ಣನೀರು ಮುಟ್ಟಕ್ಕಾಗಲ್ಲ ತಣ್ಣನೀರು ಮುಟ್ಟಕ್ಕೆ ಹೋದ್ರೂ ಕೈಯೆಲ್ಲ ಮಡ್ಚಕ್ಕಾಗಲ್ಲ ಅಂದ್ರೆ ಒಂಥರ ನೋವಾಗುತ್ತೆ ಇದೆಲ್ಲ ಸಮಸ್ಯೆಗಳಾಗುತ್ತೆ ಕೆಲವೊಂದ್ಸರಿ ಕೈ ಊತ ಬರುತ್ತೆ ಅಂದ್ರೆ ಎಲ್ಲ ಚಿಕ್ಕ ಪುಟ್ಟ ಬೆರಳುಗಳು ಊತ ಬರುತ್ತೆ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮಿಡ್ಲ್ ಆಫ್ ದ ಮಿಡ್ಲ್ ಜಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ ಅದೊಂಥರ ಏನೋ ಈ ಮೂಷಿಕ ದಂಶ ಅಂತ ಹೇಳ್ತಾರೆ ಅಂದ್ರೆ ಈ ಏನೋ ಈ ಇಲ್ಲಿ ಕಡದಾಗ ಯಾವ ರೀತಿ ನಮಗೆ ನೋವಾಗುತ್ತೆ ಅಥವಾ ಚೇಳು ಕಡದಾಗ ಯಾವ ರೀತಿ ನೋವಾಗುತ್ತಲ್ಲ ಆ ರೀತಿ ನೋವಾಗುತ್ತೆ ಅಂತ ಹೇಳ್ತಾರೆ ಅದು ಬರ್ತಾ ಬರ್ತಾ ಏನೋ ಈ ಚಿಕ್ಕ ಪುಟ್ಟ ಜಾಯಿಂಟ್ ಗಳಿಂದ ದೊಡ್ಡ ಜಾಯಿಂಟ್ ಗಳಿಗೆಲ್ಲ ಹೋಗುತ್ತೆ ಆಮೇಲೆ ಒಂದೇ ಕಾಲಿಗೆ ಬರುತ್ತೆ ಅದಕ್ಕೆ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ ಅಂದ್ರೆ ಬಾಡಿ ಒಳಗೆ ಪಿತ್ತದ ಅಂಶ ಜಾಸ್ತಿ ಆದಾಗ ಯಾವ್ದಾದ್ರು ಒಂದ್ ಕಾಲಿಗೆ ಅಥವಾ ಮೊಣಕಾಲಿಗೆ ಬರುತ್ತೆ ಅದಕ್ಕೆ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ ಆಮೇಲೆ ಏನೋ ಸ್ಪೈನಲ್ ಕಾರ್ಡ್ಗೆ ಈ ತರ ತೊಂದರೆ ಆಗುತ್ತೆ ಅದಕ್ಕೆ ಆಂಕ್ಲೋಸಿಂಗ್ ಸ್ಪಾಂಡೋಸಿಸ್ ಅಂತ ಹೇಳ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ತಿರ್ಗಕ್ಕಾಗಲ್ಲ ಒಂಥರ ಮಡ್ಚಕ್ಕಾಗಲ್ಲ ತುಂಬಾ ನೋವು ಬರುತ್ತೆ ಎಲ್ಲ ಸ್ಟಿಫ್ ಆಗುತ್ತೆ ಇದೆಲ್ಲ ಸಮಸ್ಯೆಗಳಾಗುತ್ತೆ ಈ ರೂಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಜ್ವರ ಬರ್ತಾ ಇರುತ್ತೆ ಪದೇ ಪದೇ ಒಂದ್ ಇನ್ನೂ ಬಂಗೆ ಬಿಟ್ಕೊಳ್ತಾ ಹೋದ್ರಿ ಅಂದ್ರೆ ಆ ನಾಡುಲ್ಸ್ ಎಲ್ಲ ಆಗುತ್ತೆ ಅಂದ್ರೆ ಕೈ ಎಲ್ಲ ಮಡ್ಚಕ್ಕಾಗಲ್ದಂಗ ಆಗೋದು ಕಾಲ್ ಮಡ್ಚಕ್ ಆಗಲ್ದಂಗ ಆಗೋದು ಆಗುತ್ತೆ ಯೂಶ್ವಲಿ ಇದು ಮಿಡ್ಲ್ ಏಜ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು ಇದಕ್ಕೆಲ್ಲ ಏನ್ ಮಾಡ್ಬೇಕು ಡಾಕ್ಟರ್ ನಂಗಂತೂ ಸಫರ್ ಆಗಿ ತುಂಬಾ ನೋವು ಅನುಭವಿಸ್ತಾ ಇದ್ದೀನಿ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಇದು ಯೂಶ್ವಲಿ ಮಿಡ್ಲ್ ಏಜ್ ಅಲ್ಲಿ ತುಂಬಾ ಕಾಮನ್ ಆಗಿ ಬರ್ತಾ ಇರುತ್ತೆ ಯೂಶ್ವಲಿ ಹೆಣ್ಮಕ್ಳಿಗೂ ಬರ್ತಾ ಇರುತ್ತೆ ಗಂಡ್ ಮಕ್ಳಿಗೂ ಬರ್ತಾ ಇರುತ್ತೆ ಎಷ್ಟೊಂದ್ ಜನ ಮಡ್ಚಕ್ಕಾಗಲ್ಲ ಅಂದ್ರೆ ಮುಂದೆ ಬಗ್ಗಕ್ಕಾಗಲ್ಲ ಹಿಂದೆ ಎದ್ದಳಕ್ಕಾಗಲ್ಲ ಈ ಏಜ್ ಗೆ ಹಿಂಗಾಗ್ಬಿಡ್ತಾ ಅನ್ನೋ ತರ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಏನು ಗಾಬರಿ ಮಾಡಬೇಡಿ ಆಯುರ್ವೇದದಲ್ಲಿ ಇದು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಹಾರ್ಡ್ಲಿ ಒಂದ್ 3-4 ತಿಂಗಳು ಮೆಡಿಸಿನ್ ತಗೊಳ್ತಾ ಬಂದ್ರೆ ಎಷ್ಟೇ ವರ್ಷದಿಂದ ಒಂದ್ ಕೆಲವರಂತೂ 20-30 ವರ್ಷದಿಂದ ಅನುಭವಿಸ್ತಾನೆ ಇರ್ತಾರೆ ಅವ್ರಿಗೆ ವಾಸಿನೇ ಆಗಲ್ಲ ಸ್ಟೀರಾಯ್ಡ್ಸ್ ಎಲ್ಲ ಕೊಟ್ಬಿಟ್ಟಿರ್ತಾರೆ ಅಂತಾನು ಬರ್ತಾರೆ ಅವರು ವಿರೇಚನ ಟ್ರೀಟ್ಮೆಂಟ್ ಮಾಡಿ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಬಂದ್ರೆ ವಾಸಿ ಆಗತ್ತೆ ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ಕಾರ್ಯಕ್ರಮದಲ್ಲಿ ಕರೆ ಇದೆ ಮಾತಾಡ್ಸೋಣ ಹಲೋ ಹಲೋ ನಮಸ್ತೆ ತಮ್ಮ ಹೆಸರು ನಾವು ಮಡಿಕೇರಿಂದ ಕುಣ್ಯಪ್ಪ ಅಂತ ಮಾತಾಡೋ ಮೇಡಮ್ ಡಾಕ್ಟರ್ ಇದಾರೆ ಮಾತನಾಡಿ ನಮಸ್ತೆ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನನಗೆ ಸರ್ವೈಕಲ್ ಪ್ರಾಬ್ಲಮ್ ಮತ್ತೆ ಎಲ್ಕೋಯೋ ಇದಾಗಿದೆ ಓಕೆ ಬಂದ್ರೆ ಏನಾದ್ರು ಸರಿ ಮಾಡಬಹುದು ಸರ್ ಸರಿ ಆಗ್ತದ ಖಂಡಿತವಾಗ್ಲು ಅದೇನಾಗುತ್ತೆ ಅಂದ್ರೆ ಲಂಬಸ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಯೂಶ್ವಲಿ ಕಾಣಿಸ್ಕೊಳುತ್ತೆ ಇವಾಗಂತೂ ನಾನು ನೋಡ್ದಂಗೆ ಒಂದು 35-40 ವರ್ಷದವರೆಗೂ ಸ್ಟಾರ್ಟ್ ಆಗ್ಬಿಡುತ್ತೆ ಏನಾಗುತ್ತೆ ಅಂದ್ರೆ 2 ಡಿಸ್ಕ್ ಇರುತ್ತಲ್ವಾ ಆ ಡಿಸ್ಕ್ಗಳ ಮಧ್ಯದಲ್ಲಿ ಅಂದ್ರೆ ಸ್ಪೈನಲ್ ಕಾರ್ಡ್ ಇರುತ್ತಲ್ಲ ಅದರಲ್ಲಿ ಡಿಸ್ಕ್ ಅಂತ ಹೇಳ್ತೀವಿ ಆ ಮೂಳೆಗಳಿಗೆ ಆ ಡಿಸ್ಕ್ಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ ಅದು ಹೊರಗಡೆ ಬಂದ್ಬಿಟ್ಟು ಬಲ್ಜ್ ಆಗಿ ಆ ನರ ಏನ್ ಬರ್ತಾ ಇರುತ್ತಲ್ಲ ಅದನ್ನ ಪ್ರೆಸ್ ಮಾಡ್ತಾ ಇರುತ್ತೆ ಅದಕ್ಕೆ ಲಂಬಸ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಅದೇ ರೀತಿನೇ ಸರ್ವೈಕಲ್ಗೂ ಆಗುತ್ತೆ ಆ ಸರ್ವೈಕಲ್ ಸ್ಪಾಂಡೋಸಿಸ್
ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ, ಕೈ ಕಾಲೆಲ್ಲ ಜುಮ್ ಜುಮ್ ಅನ್ನೋದು ಆ ಥರನೂ ಆಗುತ್ತೆ. ಓಕೆ, ಇದು ಯೂಶ್ವಲಿ ಏನಾಗುತ್ತೆ ಅಂದರೆ ಕೆಲವೊಂದ್ಸರಿ ಬಗ್ಗಕ್ಕಾಗಲ್ಲ, ಎದ್ದಳಕ್ಕಾಗಲ್ಲ, ಈ ಥರ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ. ಕೆಲವೊಂದ್ಸರಿ ಕೈ ಅರ್ಥ ಬರೋದು ಅಥವಾ ಕಾಲು ಅರ್ಥ ಬರೋದು, ಕೈ ಕಾಲು ಜುಮ್ ಜುಮ್ ಅನ್ನೋದು, ಇವೆಲ್ಲ ಸಮಸ್ಯೆಗಳು ಯೂಶ್ವಲಿ ಕಾಣಿಸ್ಕೊಳುತ್ತೆ. ಇದಕ್ಕೆ ಆಪರೇಷನ್ ಮಾಡಬೇಕು ಅಂತ ಕೆಲವೊಂದ್ಸರಿ ಹೇಳ್ತಾರೆ. ಏನು ಆಪರೇಷನ್ ಅವಶ್ಯಕತೆ ಇಲ್ಲ, ಅದಕ್ಕೆ ಆಬಗುಕುಲು, ಮಹಾನಾಣತ ಇಲ್ಲ, ಮತ್ತು ಅಶ್ವಗಂಧ ಚೂರ್ಣ, ಫಲಘೃತ, ಕಲ್ಯಾಣಕ್ಷರ, ಶುಕ್ರಮಾತ್ರ, ಕವಟಿ ಅಂತ ಮೆಡಿಸಿನ್ಸ್ ಇರುತ್ತೆ. ಅವನ್ನ ತಗೊಳ್ತಾ ಬರೋದ್ರಿಂದ ಆ ಡಿಸ್ಕ್ ಬಲ್ಜ್ ಇರೋದು ನಾರ್ಮಲ್ ಆಗೋದ್ರ ಜೊತೆಗೆ ಆ ನರಗಳಿಗೆ ಏನು ತ್ರಸ್ ಆಗ್ತಾ ಇರುತ್ತಲ್ಲ ಅದನ್ನು ನಾರ್ಮಲ್ ಆಗುತ್ತೆ. ಆಪರೇಷನ್ ಮಾಡಬೇಕು ಅಂದ್ರೂ ಏನು ಅವಶ್ಯಕತೆ ಇಲ್ಲ, ಸಿಂಪಲ್ ಇರ್ತಕ್ಕಂಥ ಮೆಡಿಸಿನ್ಸ್ ಅಲ್ಲೇ ನಾವು ವಾಸಿ ಮಾಡ್ಬೋದು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ಹಲೋ, ನಮಸ್ತೆ. ಹಲೋ, ಡಾಕ್ಟರ್ ಇದಾರೆ, ಮಾತನಾಡಿ. ನಮಸ್ತೆ ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ತೆ ಹೇಳಿ, ಏನ್ ಸಮಸ್ಯೆ? ನಮಸ್ತೆ ಹೇಳಿ, ಏನ್ ಸಮಸ್ಯೆ ಇದೆ? ಪಿತ್ತಕೋಶ ತೊಂದರೆ ಸಮಯ. ಹೌದಾ, ಪಿತ್ತಕೋಶದಲ್ಲಿ ಕಲ್ಲಿದ್ಯಾ? ಓಕೆ ನೋಡಿ, ನೋಡಿ, ಅದಕ್ಕೆ ಗಾಲ್ಬಡ ಸ್ಟೋನ್ಸ್ ಅಂತ ಹೇಳ್ತೀವಿ. ಗಾಲ್ಬಡ ಸ್ಟೋನ್ಸ್ ಅಲ್ಲಿ ಕಲ್ಲುಗಳಾಗತ್ತೆ. ಯಾವ ರೀತಿ ಕಲ್ಲುಗಳಾಗತ್ತೆ ಅಂತ ಹೇಳಿದ್ರೆ, ಅಲ್ಲಿ ಗಾಲ್ಬಡರ್ ಅಲ್ಲಿ ಒಂದು ಫ್ಯಾಟ್ ಡೆಪಾಸಿಟ್ ಆಗುತ್ತೆ, ಅಂದ್ರೆ ಬಾಡಿ ಒಳಗೆ ಫ್ಯಾಟ್ ಮೆಟಬಾಲಿಸಮ್ ಇಂಪೇರ್ಮೆಂಟ್ ಆಗ್ಬಿಟ್ಟು ಅಲ್ಲಿ ಗಾಲ್ಬಡರ್ ಅಲ್ಲಿ ಆ ಫ್ಯಾಟ್ ಗಡ್ಡೆಗಳಾಗ್ಬಿಟ್ಟು ಅದು ಸ್ಟೋನ್ ತರ ಆಗುತ್ತೆ, ಅದಕ್ಕೆ ಗಾಲ್ಬಡರ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಗಾಲ್ಬಡರ್ ಅಂದ್ರೆ ಏನು ಡಾಕ್ಟರ್, ನಂಗೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನೋಡಿ, ಲಿವರ್ ಇರುತ್ತಲ್ಲ, ಲಿವರ್ ಕೆಳಗಡೆ ಒಂದು ಪೌಚ್ ಇರುತ್ತೆ, ಅದಕ್ಕೆ ಗಾಲ್ ಬ್ಲಡರ್ ಅಂತ ಹೇಳ್ತೀವಿ. ಅದನ್ನ ಬೇಕಾಗಿರ್ತಕ್ಕಂಥ ಅಂದ್ರೆ ನಮ್ಮ ಬಾಡಿಗೆ ಉಪಯೋಗ ಇರ್ತಕ್ಕಂಥ ಏನೋ ಬೈಲ್ ಸಾಲ್ಟ್ಸ್ ಮತ್ತೆ ಬೈಲ್ ಪಿಗ್ಮೆಂಟ್ಸ್ ಅಂತ ಹೇಳ್ತೀವಿ, ಅದು ಸ್ಟೋರ್ ಆಗುತ್ತೆ. ಅಲ್ಲಿ ಫ್ಯಾಟ್ ಡೆಪಾಸಿಟ್ ಆಗಿ ಕಲ್ಲುಗಳಾಗುತ್ತೆ. ಯೂಶ್ವಲಿ ಅದಕ್ಕೆ ಆಪರೇಷನ್ ಮಾಡಬೇಕು, ಇಲ್ಲಾಂದ್ರೆ ಕ್ಯಾನ್ಸರ್ ಬಂದ್ಬಿಡುತ್ತೆ ಅಥವಾ ಬರ್ಸ್ಟ್ ಆಗ್ಬಿಡುತ್ತೆ ಅಥವಾ ಜಾಂಡಿಸ್ ಬಂದ್ಬಿಡುತ್ತೆ ಅಂತ ಎಲ್ಲ ಎದುರಿಸ್ತಾರೆ. ಯಾವುದೇ ಕಣಕ್ಕೂ ಎದುರುಕೊಳಕೋಬೇಡಿ, ಯಾಕಂದ್ರೆ ಬರೀ ಗಾಲ್ಬಡ ಸ್ಟೋನ್ಸ್ ರಿಮೂವ್ ಮಾಡಿದ್ರೆ ಏನು ತೊಂದರೆ ಇಲ್ಲ, ಆದ್ರೆ ಗಾಲ್ಬಡನೆ ತೆಗೆದಾಕ್ಬಿಡ್ತಾರೆ. ಅವಾಗ ಲೈಫ್ ಟೈಮ್ ನಿಮಗೆ ಗಾಲ್ಬಡರೇ ಇರಲ್ಲ, ಅವಾಗ ನಿಮಗೆ ತುಂಬಾ ಸಮಸ್ಯೆಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವೆಲ್ಲ ಅನುಭವಿಸೋದ್ ಬೇಕಾಗಿಲ್ಲ, ಜಸ್ಟ್ ಸಿಂಪಲ್ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಆ ವಿರೇಚನ ಟ್ರೀಟ್ಮೆಂಟ್ ತಗೊಂಡು ಹೃದಯವಟ್ಟಿ, ಕಲ್ಯಾಣಕ್ಷರ, ಮಹಾನಾಣತ ಇಲ್ಲ, ಮತ್ತೆ ಕಲ್ಯಾಣ ಪಾಚನಾಮೃತ ಕಷಾಯ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ 3-4 ತಿಂಗಳು ಕರೆಕ್ಟ್ ಆಗಿ ತಗೊಳ್ಳೋದ್ರಿಂದ ಅದು ಎಷ್ಟೇ ಜಾಸ್ತಿ ಸ್ಟೋನ್ಸ್ ಇದ್ರು ಕರಗತ್ತೆ. ಗಾಬರಿ ಮಾಡೋದ್ ಬೇಡ, ಆಪರೇಷನ್ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ? ಗಾಯತ್ರಿ, ಬೆಳಗಾಂಯಿಂದ. ಡಾಕ್ಟರ್ ಇದಾರೆ, ಮಾತನಾಡಿ. ನಮಸ್ತೆ ಗಾಯತ್ರಿ ಅವರೇ, ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ತೆ ಡಾಕ್ಟ್ರಿ, ನಂದು ಮೊಣಕಾಲ್ದು ಕೆಳಗಡೆ ಸಾಫ್ಟ್ ಇಶ್ಯೂಸ್ ತುಂಬಾ ಸ್ವೆಲ್ಲಿಂಗ್ ಆಗಿದೆ. ಅದು ಪೇನ್ ಏನ್ ಆಗ್ತಾ ಇಲ್ಲ, ಬಟ್ ಸ್ವೆಲ್ಲಿಂಗ್ ತರ ಆಗಿ ಶೇಪ್ ತುಂಬಾ ದೊಡ್ಡದಾಗಿದೆ ಮೊಣಕಾಲ್ ಕೆಳಗಡೆ. ಓಕೆ ಅಮ್ಮ, ಇಲ್ಲಿ ನೋಡಿ, ಏನ್ ಮಾಡ್ಬೇಕು? ಖಂಡಿತಮ್ಮ, ಅದಕ್ಕೆ ಏನಾಗುತ್ತೆ ಅಂದ್ರೆ, ಯೂಶ್ವಲಿ ಆ ಸಾಫ್ಟ್ ಇಶ್ಯೂಸ್ ಅಂದ್ರೆ ಟೆಂಡಾನ್ಸ್ ಅಂತ ಹೇಳ್ತೀವಿ, ಮತ್ತೆ ಲಿಗಮೆಂಟ್ಸ್ ಅಂತ ಹೇಳ್ತೀವಿ. ಆ ಸಾಫ್ಟ್ ಇಶ್ಯೂಸ್ ಕೆಲವೊಂದ್ಸರಿ ಒರ್ತ ಬಿದ್ರೆ ಅಥವಾ ಮೂಳೆಗಳು ಸವಿತಾ ಇದ್ರೆ ಅದು ಊದ್ಕೊಂಡ್ಬಿಟ್ಟು ಅಲ್ಲಿ ಏನೋ ಸಪೋರ್ಟ್ ಕೊಡ್ತಾ ಇರುತ್ತೆ ಅಂತ ಹೇಳ್ಬೋದು. ಯೂಶ್ವಲಿ ಎರಡು ಏನೋ ಒಂದು ಕಂಬಗಳಿರುತ್ತೆ ಅಂತ ಅನ್ಕೊಳ್ಳಿ, ಆ ಜೋಡಣೆ ಮಾಡೋದ್ ಏನಿದೆಯಲ್ಲ ಅದ್ರ ಕೆಲಸ ಅಂದ್ರೆ ಅದು ಅಗ್ಗದ ಕೆಲಸ ಈ ಕಾಲಲ್ಲಿ ಆ ಟೆಂಡನ್ಸ್ ಮತ್ತೆ ಲಿಗಮೆಂಟ್ಸ್ ಮಾಡ್ತಾ ಇರುತ್ತೆ. ಏನು ಗಾಬರಿ ಮಾಡಬೇಡಿ, ಅದಕ್ಕೆ ಸುಮ್ಮನೆ ಆಪರೇಷನ್ ಮಾಡಬೇಕು ಅಂತನೋ ಅದ್ರ ಬಗ್ಗೆ ತುಂಬಾ ಎದುರ್ಕೊಳ್ತಾ ಇರ್ತೀರಾ, ಏನು ಮಾಡೋದ್ ಬೇಡ. ಅದಕ್ಕೆ ಆಬಗುಗಲು, ಮಹಾನಾಣತೆ ಎಲ್ಲ, ಅಶ್ವಗಂಧ ಚೂರ್ಣ ಮತ್ತೆ ಫಲಘೃತ ಅಂತ ಇರುತ್ತೆ, ಅವುಗಳನ್ನ ತಗೊಳೋದ್ರಿಂದ ಅಲ್ಲಿ ಏನೋ ಆ ಸ್ವೆಲ್ಲಿಂಗ್ಸ್ ಕಮ್ಮಿ ಆಗೋದ್ರ ಜೊತೆಗೆ ಅಲ್ಲಿ ರಿಜುವನೇಷನ್ ಆಗ್ಬಿಟ್ಟು ಅದು ವಾಸಿ ಆಗ್ತಾ ಹೋಗುತ್ತೆ. ಗಾಬರಿ ಮಾಡೋದ್ ಬೇಡಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ, ಇನ್ನು ವೀಕ್ಷಕರೇ ಮತ್ತೊಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನಾಳೆ ಮೈಸೂರಿಗೆ ಬರ್ತಿದ್ದಾರೆ ಡಾಕ್ಟರ್. ಮೈಸೂರು ಸುತ್ತಮುತ್ತ ಯಾರೆಲ್ಲ ಇದ್ದಾರೆ ಡಾಕ್ಟರ್ ನೇರವಾಗಿ ಭೇಟಿ ಮಾಡಬೇಕು ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ನಂಬರ್ ಬರ್ತದೆ, ನಂಬರ್ಗೆ ಕರೆ ಮಾಡೋ ಮುಖಾಂತರ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಅಲ್ಲದೆ ಇದೇ ಮುಂದಿನ ತಿಂಗಳು 7ನೇ ತಾರೀಕು ಧಾರವಾಡಗೆ ಬರ್ತಿದ್ದಾರೆ. ಧಾರವಾಡ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಎಂಬಾದಲ್ಲಿ ಅದೇ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾ ಇದೆ ನಂಬರ್, ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ಭೇಟಿ ಮಾಡಬಹುದು. ಅಲ್ಲದೆ ಮುಂದಿನ ತಿಂಗಳು 21ನೇ ತಾರೀಕು ಹಾಸನ್ಗೆ ಬರ್ತಿದ್ದಾರೆ. ಹಾಸನ್ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು, ತಮಗಿರುವಂತಹ ಒಂದು ಅನಾರೋಗ್ಯಕ್ಕೆ ಮುಕ್ತಿಯನ್ನು ಕಂಡುಕೊಳ್ಬೇಕು ಎಂಬಾದಲ್ಲಿ ಅದೇ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಿ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ಇವತ್ತು ಡಾಕ್ಟರ್ನ ಯಾರ್ಯಾರು ನೇರವಾಗಿ ಭೇಟಿ ಮಾಡಬೇಕು ಅಂತ ಅನ್ಕೊಳ್ತಾ ಇದೀರಾ, ದಯವಿಟ್ಟು ನಿಮ್ಮ ಒಂದು ಮೆಡಿಕಲ್ ರಿಪೋರ್ಟ್ಸ್ ನೊಂದಿಗೆ ಮಲ್ಲೇಶ್ವರಂ ಅಲ್ಲಿ ಸಿಗ್ತಾರೆ ಸಂಜೆ 9 ಗಂಟೆವರೆಗೂ. ಬೆಂಗಳೂರಿನ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅನ್ಕೊಳ್ತಾ ಇರ್ತೀರಾ, ದಯವಿಟ್ಟು ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ಭೇಟಿ ಮಾಡಬಹುದು. ಯಾರು ಎಷ್ಟು ಬೇಗ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಳ್ತೀರಾ ಅವರಿಗೆ ಮೊದಲ ಆದ್ಯತೆ ಇರುತ್ತೆ. ಅಲ್ಲದೆ ಪ್ರತಿ ಬುಧವಾರ ಚಿತ್ರದುರ್ಗಕ್ಕೆ ಬರ್ತಾರೆ, ಇನ್ನು ಉಳಿದ ದಿನಗಳಲ್ಲಿ ಜಗಳೂರಲ್ಲಿ ಸಿಗ್ತಾರೆ. ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
ನಾವು ಮೈಸೂರಿನ ಪಕ್ಕ ಹುಣಸೂರಿಂದ ಮೇಡಮ್. ಡಾಕ್ಟರ್ ಇದಾರೆ, ಮಾತಾಡಿ. ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ? ನಾವು ಲೋಕೇಶ್ ಅಂತ. ಹೇಳಿ ಲೋಕೇಶ್ ಅವರು, ಏನ್ ಸಮಸ್ಯೆ ಇದೆ? ಸರ್, ಏನಾಗೈತೆ ಅಂದ್ರೆ, ಊಟ ಮಾಡಿದ್ರೆ ಅವ್ಕೆ ಊಟ ಮಾಡಿದವ್ರಿ ಎದೆ ಇಟ್ಟಿರ್ತಾವ್ರಿ. ಓಕೆ. ಆಮೇಲೆ ಕತ್ತು ನೋವು ಸ್ವಲ್ಪ ಜಾಸ್ತಿ ಜಾಸ್ತಿ ಇದೆ ಕತ್ತು ನೋವು. ಆಮೇಲೆ ತಿರ್ಗಾ ಎದೆರೋ ನೋವು ಬರ್ತದೆ. ಓಕೆ ಓಕೆ. ಓಕೆ, ಇಲ್ಲಿ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಾಡಿ ಒಳಗೆ ವಾಯು ಅಂಶ ಜಾಸ್ತಿ ಆದಾಗ ಅದು ಬೆನ್ನಿಗೆ ಹೋಗೋದು, ಬೆನ್ನ ಹಿಡ್ಕೊಳ್ಳೋದು, ಕತ್ತಿಗೆ ಹೋಗೋದು, ಕತ್ತಿ ಹಿಡ್ಕೊಳ್ಳೋದು, ಅಥವಾ ಮೀನ್ ಕಂಡಗಳಿಗೆ ಹೋಗೋದು, ಅಥವಾ ತಲೆಗೆ ಹೋಗ್ಬಿಟ್ಟು ತಲೆನೋವು ಬರೋದು, ಈ ತರ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ಇವಾಗಂತೂ ಜಾಸ್ತಿ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಆಯುರ್ವೇದಿಕಲ್ಲಿ ಅದು ಗುಲ್ಮ ಅಂತ ಹೇಳ್ತೀವಿ. ಆ ಗುಲ್ಮದಲ್ಲಿ ಏನಾಗುತ್ತೆ ಅಂದ್ರೆ, ಈ ವಾಯು ಅಂಶ ವರ್ಗ ಈ ತರ ಯಾವ್ಯಾವ ಜಾಗಕ್ಕೆ ಹೋಗುತ್ತಲ್ಲ ಅಲ್ಲಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ, ಅಲ್ಲೊಂಥರ ಉಸು ಸಿಕ್ಕಾಕೊಳ್ಳೋದು ಅಥವಾ ಸಳು ಸಿಕ್ಕಾಕೊಳ್ಳೋದು ಅಂತ ಹೇಳ್ತೀವಲ್ವ, ಆ ತರ ಆಗುತ್ತೆ. ಇದು ಎಷ್ಟೊಂದು ಜನ ನಾನು ಇವಾಗ ನೋಡ್ದಂಗೆ ಇಷ್ಟಿಷ್ಟಕ್ಕೊಂದು ಸ್ಕ್ಯಾನಿಂಗ್ ಇಟ್ಕೊಂಡ್ ಬರ್ತಾರೆ, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅಂದ್ರೆ ಏನು ECG ಮಾಡಿಸ್ದೆ, TMT ಮಾಡಿಸ್ದೆ. ECG ಯಾಕೆ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಎದೆ ಇಟ್ಕೊಂಡಂಗ್ ಆಗ್ಬಿಡುತ್ತೆ, ಹಾರ್ಟ್ ಅಟ್ಯಾಕ್ ಯಾವ ತರ ಆಗುತ್ತಲ್ಲ ಅದೇ ತರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಅವಾಗ ನೋಡಿದ್ರೆ ECG ಮಾಡ್ತಾರೆ, ECG ನಾರ್ಮಲ್ ಬರುತ್ತೆ. ಕೆಲವೊಬ್ರಂತೂ ಆಂಜಿಯೋಗ್ರಾಮೆ ಮಾಡಿಸ್ಬಿಟ್ಟಿರ್ತಾರೆ. ಆಂಜಿಯೋಗ್ರಾಮ್ ಆಪರೇಟಿವ್ ಪ್ರೊಸೀಜರ್ ಅಲ್ವಾ, ಯೂಶಲಿ ಮಾಡಿಸೋ ಕಷ್ಟ ಅದು. ಅದು ಮಾಡಿಸ್ದಾಗ್ಲೂ ರಿಪೋರ್ಟ್ ನಾರ್ಮಲ್ ಬಂದಿರುತ್ತೆ, ಅದು ಯಾಕಾಗುತ್ತೆ ಅಂತ. ಆಮೇಲೆ ಅದ್ರ ಜೊತೆ ಸೈಕಾಲಜಿಕಲ್ ಎಫೆಕ್ಟ್ ಕೂಡ ಆಗುತ್ತೆ. ಕೆಲವೊಂದ್ಸರಿ TMT ಮಾಡಿಸ್ತಾರೆ, ಆಮೇಲೆ ಏನೋ ಬ್ರೈನ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಈ ಏನೋ MRI CT ಸ್ಕ್ಯಾನ್ ಈ ತರ ಎಲ್ಲ USG ಅಬ್ಡಮನ್ ಆಗಿರ್ಬೋದು, ಅಥವಾ ಎಂಡೋಸ್ಕೋಪಿ ಕೊಲೋಸ್ಕೋಪಿ ಏನೆಲ್ಲ ಮಾಡಿಸಿದ್ರೆ ನಾರ್ಮಲ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ವಾಯು ಅಂಶ ಎಲ್ಲೆಲ್ಲಿ ಹೋಗುತ್ತಲ್ಲ ಅಲ್ಲಲ್ಲಿ ಇದ್ರ ಕಾಣಿಸ್ಕೊಳ್ಳೋದ್ರಿಂದ ವಾಯು ಹೆಂಗೆ ನಮ್ ಕಣ್ಣಿಗೆ ಕಾಣಲ್ವಲ್ಲ ಅದೇ ರೀತಿನೇ ಇದು ಏನೋ ಯಾವ್ದೇ ಸ್ಕ್ಯಾನಿಂಗ್ ಅಲ್ಲಿ ಕಾಣಲ್ಲ. ಆದ್ರೆ ಒಂದ್ 20-30 ವರ್ಷ ಆದ್ರೂ ನೋವೇ ವಾಸಿ ಆಗಿಲ್ಲ ಡಾಕ್ಟರ್ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಆಯುರ್ವೇದಿಕ್ ಅಲ್ಲಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿಲಿ ಇರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಯ್ತು ಅಂದ್ರೆ ಬಾಡಿಲೆಲ್ಲ ಫ್ರೆಶ್ ಆಗುತ್ತೆ. ಅದಾಗಿ ಒಂದ್ ತಿಂಗಳಷ್ಟೇ ಅವಿಪತ್ತಿಕರ ಚೂರ್ಣ, ಮದುವೆ ಎಷ್ಟಿತ ಎಲ್ಲ ಅಂತ ಇರುತ್ತೆ. ಅವನ್ ತಗೊಳ್ಳೋದ್ರಿಂದ ಎಷ್ಟೇ ಜಾಸ್ತಿ ಗ್ಯಾಸ್ಟ್ರಿಕ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಲೈಫ್ ಟೈಮ್ ಸಫರ್ ಆಗೋ ಅವಶ್ಯಕತೆ ಎಲ್ಲ. ಇಷ್ಟು ದಿವಸ ನರಳಾಡ್ಬಿಟ್ಟಿದೀರಾ ನಂಗೆ ಗೊತ್ತಾಗತ್ತೆ, ಆದ್ರೆ ಎಷ್ಟೊಂದ್ ಜನ ಹಂಗೆ ಹೇಳ್ತಾ ಇರ್ತಾರೆ, ನರಳಾಟ ಸಾಕಾಗಿದೆ ಸರ್ ನಂಗೆ ಅಂತ, ಲೈಫೇ ಸಾಕಾಗಿದೆ ಅಂತಾನು ಹೇಳ್ತಾ ಇರ್ತಾರೆ. ಏನು ಗಾಬರಿ ಮಾಡಬೇಡಿ, ಅದು ಸಿಂಪಲ್ ಆಗಿರೋ ಪ್ರೊಸೀಜರ್, ಮನೇಲೆ ಮಾಡ್ಕೋಬಹುದು. ಅದ್ ಮಾಡ್ಕೊಂಡು ಒಂದೂವರೆ ತಿಂಗಳು ಕರೆಕ್ಟ್ ಆಗಿ ಮೆಡಿಸಿನ್ ತಗೊಂಡ್ರೆ ಎಷ್ಟೇ ವರ್ಷದಿಂದ ಗ್ಯಾಸ್ಟ್ರಿಕ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ಅರುಣ ಅಂತ, ಮೈಸೂರು. ಡಾಕ್ಟರ್ ಇದಾರೆ, ಅಮ್ಮ ಮಾತನಾಡಿ. ಅಮ್ಮ ನಮಸ್ತೆ. ಅರುಣ ಅವರೇ ಹೇಳಿ, ಏನ್ ಸಮಸ್ಯೆ ಇದೆ? ನಮ್ಗೆ ಇಲ್ಲಿ ಕತ್ತು ನೋವು, ಕತ್ತು ನೋವು, ಹಿನ್ನಡ, ಫ್ರಂಟೈ ಎಲ್ಲ ನೋವು ಬರುತ್ತೆ ಸರ್. ಓಕೆ ಅಮ್ಮ. ಅದಕ್ಕೆ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ, ಮತ್ತೆ ಲಂಬಾ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಎರಡು ಡಿಸ್ಕ್ಗಳ ಮಧ್ಯದಲ್ಲಿ ಒಂದ್ ಜಾಗ ಇರುತ್ತೆ, ಅದು ಹೊರಗಡೆ ಬಂದ್ಬಿಟ್ಟು ಆತರ ನರನ ಪ್ರೆಸ್ ಮಾಡ್ತಾ ಇರತ್ತಮ್ಮ. ಏನು ಗಾಬರಿ ಮಾಡಬೇಡಿ, ಆಪರೇಷನ್ ಮಾಡ್ಬೇಕು ಅಂತ ಎಲ್ಲ ಹೇಳಿರ್ತಾರೆ. ಆಪರೇಷನ್ ಸಕ್ಸಸ್ ಆಗಲ್ಲ ಅಂತ ಎಷ್ಟೊಂದ್ ಜನನು ಹೇಳಿರ್ತಾರೆ, ಅದನ್ನ ಅಳಾಡೋದು ನೋಡಿರ್ತೀರ ನೀವು. ಏನು ಗಾಬರಿ ಮಾಡಬೇಡಿ, ಅದಕ್ಕೆ ಆಭ ಗುಗುಲು ಮಹಾನಣ ತೈಲ ಅಶ್ವಗಂಧ ಚೂರ್ಣ ಶುಕ್ರ ಮಾತ್ರ ಕವಟಿ ಅಂತ ಇರುತ್ತೆ. ಅವು ಮೆಡಿಸಿನ್ ತೊಳೋದ್ರಿಂದ ಅಲ್ಲಿ ನರಗಳಿಗೆ ಶಕ್ತಿ ಬರೋದ್ರ ಜೊತೆಗೆ ಆ ಮೂಳೆಗಳಿಗೂ ಶಕ್ತಿ ಬಂದ್ಬಿಟ್ಟು ಬಲ್ಜ್ ನಾರ್ಮಲ್ ಆಗ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ನೋಡ್ತಾ ಇದೀರಾ ಉಜ್ವಲ ಆಯುರ್ವೇದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೇರವಾಗಿ ಕರೆ ಮಾಡಿ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ಡಾಕ್ಟರ್ಗೆ ಮಾತನಾಡಬಹುದು. ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ಅಮ್ಮ ಪಾರ್ವತಿ. ಡಾಕ್ಟರ್ ಇದಾರೆ, ಮಾತನಾಡಿ. ಅಮ್ಮ ನಮಸ್ತೆ ಪಾರ್ವತಿ ಅವರೇ ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ಕಾರ ರೀ ಸರ್, ನಮ್ದು ಹರಣಿ ಆಪರೇಷನ್ ಆಗೈತ್ರಿ ಸರ್, ನಮ್ದು ಈಗಾಗಲೇ 2 ತಿಂಗಳಾದ್ರಿ. ಓಕೆ. ಹೌದ್ ರೀ, ಅದು ಸ್ವಲ್ಪ ತ್ರಾಸ ಮಾಡ್ತೈತ್ರಿ, ಅಲ್ಲೆಲ್ಲ ನೋವು ಕಾಣಿಸ್ಕೊಳಕತ್ತೈತ್ರಿ, ಅದು ಹೊಟ್ಟಿದ್ರಿ, ಊಟ ಮಾಡಿದ ಪಚನ ಕ್ರಿಯೆ ಆಗುದಿಲ್ರಿ. ಓಕೆ. ಅಮ್ಮ ಹರ್ನಿಯಾ ಅಂದ್ರೆ ಇನ್ಗ್ವೈನಲ್ ಹರ್ನಿಯಾ ಆಗಿದ್ಯೋ ಅಥವಾ ಇಯಾಟಸ್ ಹರ್ನಿಯಾ ಆಗಿದೆ? ಅಮ್ಮ ಅದು ಯಾವ್ದೇನ್ರಿ, ನಮ್ಗೆ ಹಳ್ಳಿ ಮಂದಿರಿಗೆ ಗೊತ್ತಾಗುದಿಲ್ರಿ, ಬಟ್ ಒಳಗನ್ನ ಇದು ಆಗಿತ್ತಂತ್ರಿ. ಆದ್ರೆ ಸರಿ ಮಾ, ನೋಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಬಿಕಾಸ್ ಎಷ್ಟೊಂದ್ ಜನಕ್ಕೆ ಅದು ಹರ್ನಿಯಾದ ಬಗ್ಗೆ ಐಡಿಯಾನು ಇರಲ್ಲ, ಆ ಹೆಸರು ಮಾತ್ರ ಗೊತ್ತಿರುತ್ತೆ. ಓಕೆ. ಈ ಹರ್ನಿಯಾ ಅಂತಂದ್ರೆ ಏನಾಗತ್ತಂದ್ರೆ, ಒಂದು ತರಕಾರಿಗಳ ಚೀಲ ಅಂತ ಅನ್ಕೊಳ್ಳಿ, ಒಂದ್ ಚೀಲದಲ್ಲಿ ಕ್ಯಾರೆಟ್ ಹಾಕಿರ್ತೀರ, ಇನ್ನೊಂದ್ ಚೀಲದಲ್ಲಿ ಬದನೆಕಾಯಿನೋ ಅಥವಾ ಇನ್ನೊಂದು ತರಕಾರಿಗಳನ್ನ ಹಾಕಿರ್ತೀರ, ಅದೆಲ್ಲ ಸೇರ್ಬಿಟ್ಟು ಇನ್ನೊಂದು ದೊಡ್ಡ ಬ್ಯಾಗಲ್ಲಿ ಹಾಕಿರ್ತೀರ.
ಅದೇ ರೀತಿನೇ ನಮ್ಮ ದೇಹದಲ್ಲಿ ಹಾರ್ಟ್ ಒಂದು ಚೀಲದಲ್ಲಿ ಇರುತ್ತೆ, ಆಮೇಲೆ ಲಂಗ್ಸ್ ಒಂದು ಚೀಲದಲ್ಲಿ ಇರುತ್ತೆ, ಅದ್ರೊಂದು ಪದರ ಅಂತ ಹೇಳ್ಬೋದು. ನಿಮಗೆ ಅರ್ಥ ಆಗೋ ರೀತಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಅಲ್ಲಿ ಹೊಟ್ಟೆದಲ್ಲೂ ಒಂದು ಪದರ ಇರುತ್ತಲ್ಲ, ಆ ಪದರ ವೀಕ್ ಆಗ್ಬಿಟ್ಟು ಅದು ಹೊರಗಡೆ ಬರುತ್ತೆ. ಓಕೆ, ಅದು ಒಂದೊಂದ್ಸರಿ ಅಂಬಲಿಕಸ್ ಹತ್ರ ಇದ್ರೆ, ಅಂದ್ರೆ ಒಕ್ಕಳ ಹತ್ರ ಇದ್ರೆ ಅದು ಒಕ್ಕಳು ಊದ್ಕೊಳ್ಳುತ್ತೆ, ಅಂದ್ರೆ ಪದರ ವೀಕ್ ಆಗ್ಬಿಟ್ಟು ಅದು ಹೊರಗಡೆ, ಆ ಇಂಟೆಸ್ಟೈನ್ ಇದೆಯಲ್ಲ ದೊಡ್ಡ ಕರಳು ಅಥವಾ ಸಣ್ಣ ಕರಳು, ಹೊರಗಡೆ ಪ್ರೊಜೆಕ್ಟ್ ಆಗ್ತಾ ಇರ್ತದೆ, ಅಂದ್ರೆ ಹೊರಗಡೆ ಬರ್ತಾ ಇರುತ್ತೆ. ಅದಕ್ಕೆ ಅಂಬಲಿಕಲ್ ಅರ್ನಿಯ ಅಂತ ಹೇಳ್ತೀವಿ. ಇನ್ನೊಂದು ಹಿಂಗ್ವೈನಲ್ ಅರ್ನಿಯ ಅಂತ ಹೇಳ್ತೀವಿ, ಅಂದ್ರೆ ಈ ತೊಡೆ ಸಂಧಿ ಒಳಗಡೆ ಬರ್ತಾ ಇರುತ್ತೆ. ಕೆಲವೊಂದ್ಸರಿ ಬೀಜಗಳಲ್ಲೂ ಹರ್ನಿ ಆಗುತ್ತೆ, ಅಂದ್ರೆ ಊದ್ಕೊಳ್ಳೋದು ಹೊರಗಡೆ ಬರೋದಾಗತ್ತೆ. ಇನ್ನೊಂದು ಹಿಯಾಟಸ್ ಅರ್ನಿಯ ಅಂತ ಆಗುತ್ತೆ. ಹಿಯಾಟಸ್ ಅರ್ನಿಯ ಅಂದ್ರೆ ಏನೋ ಅನ್ನನಾಳ ಇರುತ್ತಲ್ಲ, ಅನ್ನನಾಳ ವೀಕ್ ಆಗ್ಬಿಟ್ಟು ಅಲ್ಲಿ ಊದ್ಕೊಂಡು ಹೊರಗಡೆ ಬರೋ ತರ ಆಗುತ್ತೆ. ಅವಾಗೆಲ್ಲ ಗ್ಯಾಸ್ಟ್ರಿಕ್ ಬರೋದು ಅಥವಾ ಬೆನ್ನು ಹಿಡ್ಕೊಳ್ಳೋದು, ಎದೆ ಹಿಡ್ಕೊಳ್ಳೋದು, ಅವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇರುತ್ತೆ. ಕೆಲವೊಂದ್ಸರಿ ಉಳಿತೆಗ್ ಬರ್ತಾ ಇರುತ್ತೆ. ಉಳಿತೆಗ್ ಬಂದಿತ್ತು ಅಂತ ಎಂಡೋಸ್ಕೋಪಿ ಕೊಲೋನೋಸ್ಕೋಪಿ ಮಾಡ್ತೀರಾ, ಅವಾಗ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಹಿಯಾಟಸ್ ಅರ್ನಿಯ ಇದೆ ಅಂತ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ವಿರೇಚನ ಟ್ರೀಟ್ಮೆಂಟ್ ತಗೊಂಡು ಕಲ್ಯಾಣಕ್ಷರ, ಅವಿಪತಿಕರ ಚೂರ್ಣ, ಪಾಚನ ಅಮೃತ ಕಷಿ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಹಿಯಾಟಸ್ ಅರ್ನಿಯ ವಾಸಿ ಆಗುತ್ತೆ. ಅದು ಡಯಾಫ್ರಾಮ್ ಅಡ್ಡ ಇರೋದ್ರಿಂದ ಪಿನ್ ಹೋಲ್ ಸರ್ಜರಿ ಮಾಡಬೇಕು ಅಥವಾ ಲ್ಯಾಪ್ರೋಸ್ಕೋಪಿಕ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅದು ತುಂಬಾ ಕಾಂಪ್ಲಿಕೇಟೆಡ್ ಸರ್ಜರಿ, ಅದು ಮಾಡಾದ್ಮೇಲೂ ಅನುಭವಿಸಿರೋರು ತುಂಬಾ ಜನ ನೋಡ್ತಾ ಇರ್ತೀನಿ. ಏನು ಗಾಬರಿ ಮಾಡಬೇಡಿ, ಅದು ಸಿಂಪಲ್ ಆಗಿರತಕ್ಕಂಥ ಟ್ರೀಟ್ಮೆಂಟ್ ಅಷ್ಟೇ. ಒಂದು 3-4 ತಿಂಗಳಿಂದ ಮೆಡಿಸಿನ್ ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ನೀವೇನು ಹಾಸ್ಪಿಟ್ಲಿಗೆ ಬರಬೇಕು, ಅಡ್ಮಿಟ್ ಆಗಬೇಕು ಅಂತ ಏನೂ ಇಲ್ಲ, ಜಸ್ಟ್ ಬಂದ್ಬಿಟ್ಟು ಮೆಡಿಸಿನ್ಸ್ ಎಲ್ಲ ತಗೊಂಡೋದ್ರು ಆಯ್ತು. ಅದ್ರ ಜೊತೆಗೆ ಅಂಬಲಿಕಲ್ ಅರ್ನಿಯ ಇದ್ರು ಆಪರೇಷನ್ ಮಾಡಬೇಕು, ಮೆಶ್ ಹಾಕಬೇಕು ಅಂತೆಲ್ಲ ಹೇಳ್ತಾರೆ, ಅದನ್ನು ಬೇಕಾಗಿಲ್ಲ. ಅದಕ್ಕೆ ಹೃದಯವಟ್ಟಿ, ಕಲ್ಯಾಣಕ್ಷರ, ಏನೋ ಪಾಚನ ಅಮೃತ ಕಷ್ಯ, ಮಹಾನಾಯಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಆ ಮೆಶ್ ಹಾಕೋದನ್ನ ಅವಾಯ್ಡ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಆಪರೇಷನ್ ಏನು ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ರುಮಟಾಯ್ಡ್ ಆರ್ಥರೈಟಿಸ್ ವಿಚಾರಕ್ಕೆ ಬಂದಾಗ ಆಯುರ್ವೇದ ಚಿಕಿತ್ಸೆಯಲ್ಲಿ ಯಾವ ರೀತಿಯಾದ ಚಿಕಿತ್ಸೆ ಇದೆ ನೋಡ್ಕೊಂಬರೋಣ. ಈ ಆಯುರ್ವೇದ ಚಿಕಿತ್ಸೆ ಏನ್ ಮಾಡ್ಕೋಬೇಕು ಅಂದ್ರೆ, ಮೇನ್ ಆಗಿ ಬಾಡಿ ಒಳಗೆ ಪಿತ್ತದಂಶ ಜಾಸ್ತಿ ಆಗ್ಬಿಟ್ಟು ಅದು ಚಿಕ್ಕ ಪುಟ್ಟ ಜಾಯಿಂಟ್ಗಳಿಗೆ ಹೋಗಿರೋದ್ರಿಂದ ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಈಚ್ ಅಂಡ್ ಎವ್ರಿ ಸೆಲ್ ಇರ್ತಕ್ಕಂಥ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾಗ್ಬಿಟ್ಟು ಒಂದ್ 2-3 ತಿಂಗಳು ಕರೆಕ್ಟ್ ಆಗಿ ಮೆಡಿಸಿನ್ ತಗೊಳ್ತಾ ಬಂದ್ರೆ ಎಷ್ಟೇ ಜಾಸ್ತಿ ಇದ್ರೂ ವಾಸಿ ಆಗುತ್ತೆ. ಯಾವ ರೀತಿ ಇರುತ್ತೆ ಡಾಕ್ಟರ್ ಟ್ರೀಟ್ಮೆಂಟ್ ಎಲ್ಲ, ಮುಂಚೆ ಎಲ್ಲ ಹಾಸ್ಪಿಟ್ಲಿಗೆ ಬರಬೇಕು, ನಂಗೆ ಟೈಮ್ ಇಲ್ಲ, ನಂಗೆ ಏನೋ ರಜಾ ಕೊಡಲ್ಲ, ಇದೆಲ್ಲ ಹೇಳ್ತಾ ಇರ್ತೀರ, ಏನು ಅವಶ್ಯಕತೆ ಇಲ್ಲ. ಅದು ಸಿಂಪಲ್ ಆಗಿರ್ತಕ್ಕಂಥ ಪ್ರೊಸೀಜರ್. ನಾವು ಹಾಸ್ಪಿಟ್ಲಲ್ಲಿ ಏನ್ ಮಾಡ್ತೀವಿ, ಡೋಸ್ ಎಲ್ಲ ಅಡ್ಜಸ್ಟ್ ಮಾಡ್ಬಿಟ್ಟು ನಾವು ಮನೇಲೆ ಕೊಟ್ಟಿರ್ತೀವಿ, ನಿಮ್ ಮನೇಲೆ ಮಾಡ್ಕೋಬಹುದು. ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, 1, 2, 3, 4 ಅಂತ ಮೆಡಿಸಿನ್ಸ್ ಇರುತ್ತೆ, ಅದ್ರಲ್ಲೊಂದು ಮೆಡಿಕೇಟೆಡ್ ತುಪ್ಪ ಇರುತ್ತೆ, ಅದನ್ನ ಬಿಸಿನೀರಲ್ಲಿ ಇಟ್ಬಿಟ್ಟು ಕರಗಿಸ್ಕೊಳ್ತೀರಾ, ಕರಗಿಸ್ಕೊಂಡು ಬೆಳಗ್ಗೆ 8 ಗಂಟೆ ಖಾಲಿ ಹೊಟ್ಟೆಲ್ ಅಷ್ಟು ಕುಡಿತೀರಾ, ಆಮೇಲೆ ಒಂದು ಟೀ ಲೋಡ್ದಲ್ಲಿ ಅರ್ಧ ಲೋಡ್ದಷ್ಟು ಬಿಸಿ ಬಿಸಿ ನೀರು ಕುಡಿತಾ ಇರ್ತೀರಾ. ಅವಾಗ ಆ ಘೃತ ಡೈಜೆಸ್ಟ್ ಆಗ್ಬಿಟ್ಟು ಈಚ್ ಅಂಡ್ ಎವ್ರಿ ಸೆಲ್ಲಿಗೆ ಹೋಗುತ್ತೆ, ಅಲ್ಲಿರ್ತಕ್ಕಂಥ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ 3 ದಿವಸ ಒಂದು ಆಯಿಲ್ ಇರುತ್ತೆ, ಅದನ್ನ ತಲೆಯಿಂದ ಕಾಲವರೆಗೂ ಎಣ್ಣೆ ಹಚ್ಕೊಳ್ತೀರಾ, ಮಸಾಜ್ ಮಾಡ್ತೀರಾ, ಬಿಸಿಲಲ್ಲಿ ಅಡ್ಡಾಡ್ತೀರಾ, ಆಮೇಲೆ ಒಂದು ಟೇಬಲ್ ಕೆಳಗಡೆ ಬಿಸಿನೀರು ಇಟ್ಬಿಟ್ಟು ಒಂದು ರೂಪ ಗೋಚ್ಕೊಂಡು ಕೂತ್ಕೊಳ್ತೀರಾ, ಅಂದ್ರೆ ದೀಪಾವಳಿ ಹಬ್ಬ, ಯುಗಾದಿ ಹಬ್ಬದಲ್ಲಿ ಎಣ್ಣೆ ಸ್ನಾನ ಮಾಡ್ತೀರೋ ಆ ರೀತಿ ಮಾಡ್ತೀರಾ. ಅದಾದ್ಮೇಲೆ ಅವಾಗೇನಾಗುತ್ತೆ ಅಂದ್ರೆ ಆ ದೋಷಗಳೆಲ್ಲ ಕರಗ್ಬಿಟ್ಟು ಅನ್ನನೊಳಗೆ ಬರುತ್ತೆ. ಲಾಸ್ಟ್ನೇ ದಿವಸ ಒಂದು 5 ಮಾತ್ರೆ ಇರುತ್ತೆ, ಆ ಮಾತ್ರೆ ತಗೊಂಡು ಒಂದು 2 ಲೀಟರ್ ನೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರನ್ನ ಕುಡಿತಾ ಬರ್ತೀರಾ, ಅವಾಗ ಲೂಸ್ ಮೋಷನ್ ಆಗುತ್ತೆ. ಒಂದು 5 ಸರಿ, 10 ಸರಿ, 15 ಸರಿಗೂ ಲೂಸ್ ಮೋಷನ್ ಆಗುತ್ತೆ. ಎಷ್ಟು ಸರಿ ಆದ್ರೂ ಒಳ್ಳೇದೇ, ಯಾಕೆಂದ್ರೆ ಆ ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾಗಿ ಒಂದೆರಡು ಮೂರು ತಿಂಗಳು ಕರೆಕ್ಟಾಗಿ ಗಂಧಕವಟಿ, ಪಾಚನಾಮೃತ ಕಷಾಯ, ಮತ್ತೆ ರಾಸ್ನದಿಲೇಪ, ಮಹಾನಾಯಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ, ಇವುಗಳನ್ನ ತಗೊಳ್ಳೋದ್ರಿಂದ ಅದು ಎಷ್ಟೇ ಜಾಸ್ತಿ ರೊಮಟೈಡ್ ಆರ್ಥರೈಟಿಸ್ ಆಗಿದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಏನು ಗಾಬರಿ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಆಯುರ್ವೇದ ಚಿಕಿತ್ಸೆಯಲ್ಲಿ ಎಷ್ಟು ಅತ್ಯುತ್ತಮವಾದ ಚಿಕಿತ್ಸೆ ಇದೆ ಅಂತ ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡಿಸೋಣ. ಹಲೋ ಹಲೋ, ನಮಸ್ತೆ ಸರ್, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡಬೇಡಿ, ನಮಸ್ತೆ. ಇನ್ನು ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ನೆಟ್ವರ್ಕ್ ಸಿಗೋ ಕಡೆ ಬಂದು ಮಾತನಾಡಿ. ನೀವು ಈ ಕಡೆ ಕರೆ ಮಾಡಿ ಆ ಕಡೆ ಎಲ್ಲೋ ಒಂದು ಕಡೆ ಗಮನವನ್ನು ಹರಿಸಿದಾಗ ಖಂಡಿತವಾಗ್ಲೂ ಕಾರ್ಯಕ್ರಮದಲ್ಲೂ ತೊಂದರೆ ಆಗುತ್ತೆ. ನಿಮ್ಮಂತೆ ಸಾಕಷ್ಟು ಜನ ಕರೆಯನ್ನ ಮಾಡ್ತಾ ಇರ್ತಾರೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ನಮ್ದು ಮಡಿಕೇರಿ ಸರ್, ದೀಪಕ್ ಅಂತ. ಡಾಕ್ಟರ್ ಇದಾರೆ, ಮಾತನಾಡಿ. ನಮಸ್ತೆ ದೀಪಕ್ ಅವರೇ, ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನಮ್ಗೆ ಸ್ಟೋನ್ ಆಗಿತ್ತು, ಕಿಡ್ನಿ ಸ್ಟೋನ್. ಓಕೆ, 1 ಇಯರ್ ಬ್ಯಾಕ್ ಅಲ್ಲಿ ನಾನು ಅದು ಶೂಟ್ ಮಾಡಿ ತೆಗೆಸ್ತೆ, ಮತ್ತೆ ಆಗ್ಬಿಟ್ಟಿದೆ. 1 7 mm ಅಲ್ಲ, 1 3 ಕಲ್ ಆಗಿದೆ. ಓಕೆ ಓಕೆ,
ಇವಾಗ ನೋಡಿ ಏನಾಗುತ್ತೆ ಅಂದ್ರೆ ಕಿಡ್ನಿ ಸ್ಟೋನ್ಸ್ ಅಂತ ಹೇಳಿದ್ರೆ ಏನೋ ಈ ಕಿಡ್ನಿ ಫಿಲ್ಟರ್ ಆಗೋ ತರ ಫಿಲ್ಟರ್ ಆಗೋ ಕೆಲಸ ಅಲ್ವಾ, ಆ ಫಿಲ್ಟರ್ ಆಗೋ ಕೆಲಸ ಫಿಲ್ಟರ್ ಮಾಡೋ ಟೈಮ್ ಅಲ್ಲಿ ಅದು ಕ್ಯಾಲ್ಸಿಯಂ ಆಕ್ಸಲೇಟ್ ಮತ್ತೆ ಫಾಸ್ಫೇಟ್ಸ್ ಅಂತ ಇರುತ್ತೆ, ಅದಕ್ಕೆ ಸುಣ್ಣದ ತೆಳ್ಳೆನೀರು ಅಂತ ಹೇಳ್ಬೋದು. ಆ ಸುಣ್ಣದ ತೆಳ್ಳೆನೀರು ಗಟ್ಟಿ ಆಗ್ಬಿಟ್ಟು ಅಲ್ಲಿ ಕ್ಯಾಲ್ಸಿಫಿಕೇಶನ್ ಆಗುತ್ತೆ, ಕೆಲವೊಂದ್ಸರಿ ಅದು ಹೊರಗಡೆ ಬರುವಾಗ ತುಂಬಾ ನೋವಾಗುತ್ತೆ, ಅದಕ್ಕೆ ಹರಿವತ್ ಪ್ರಾಣನ್ ಶ್ರೋಣೋತಿ ಅಂತ ಹೇಳ್ತೀವಿ. ನಮ್ಮ ಆಜನ್ಮ ಶತ್ರು ನಮ್ಮ ಇಟಿ ತಗೊಂಡು ಚುಚ್ಚಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಡಾಕ್ಟರ್ ನಂಗೂ ಇದೆಯಾ ಸೊಂಟ ನೋವು ಬರ್ತಾ ಇರುತ್ತೆ ಅಂತ ಕನ್ಫ್ಯೂಸ್ ಆಗ್ಬೇಡಿ. ನೋಡಿ ಅದ್ ಯಾವ ರೀತಿ ನೋವು ಇರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸೊಂಟದಿಂದ ನೋವು ಬಂದ್ಬಿಟ್ಟು ಅದು ಜುಮು ಜುಮು ಅಂತ ಹೇಳ್ಬಿಟ್ಟು ಮುಂದೆ ನೋವು ಬರ್ತಾ ಇರುತ್ತೆ. ಅಂದ್ರೆ ಈ ಜನನಾಂಗದ ವರ್ಗೂನು ಜುಮು ಜುಮು ಅಂತ ನೋವು ಬರ್ತಾ ಇರುತ್ತೆ. ಹಂಗಿತ್ತು ತುಂಬಾ ನೋವು ಇದೆ, ಸಡನ್ ಪೇನ್ ಬಂದಿದೆ ಅಂದ್ರೆ ಮಾತ್ರ ಕಿಡ್ನಿ ಸ್ಟೋನ್ಸ್ ಆಗಿದೆ ಅಂತ, ಪ್ರತಿ ದಿನ ನೋವು ಇರುತ್ತೆ ಅಂದ್ರೆ ಅದು ಲಂಬಾ ಸ್ಪಾಂಡೋಸಿಸ್ ಆಗಿದೆ ಅಂತ. ಏನು ಗಾಬರಿ ಮಾಡಬೇಡಿ, ಎಷ್ಟೊಂದ್ಸರಿ ಶೂಟ್ ಮಾಡಿಸ್ಕೊಂಡು ಬ್ರಷ್ ಮಾಡಿಸ್ಕೊಂಡು ಬರ್ತಾ ಇರ್ತಾರೆ, ಆದ್ರೆ ಪದೇ ಪದೇ ಆಗ್ತಾ ಇರುತ್ತೆ. ಇದನ್ನ ಹೆಂಗಾದ್ರೂ ಮಾಡಿ ಅದು ಅವಾಯ್ಡ್ ಮಾಡ್ಕೊಳ್ಳಿ ಡಾಕ್ಟರ್ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಅದಕ್ಕೆ ಷಡಂಗ ಪಾನೀಯ, ಕೋಕ್ಷರಾದಿ ಗೊಗ್ಗಲು, ಕಲ್ಯಾಣಕ್ಷರ ಮತ್ತೆ ಚಂದ್ರಪ್ರಭಟೆ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಆ ಫಿಲ್ಟರ್ ಮಾಡೋ ಕೆಲಸ ನಾರ್ಮಲ್ ಮಾಡ್ಬಿಟ್ಟು ಅಲ್ಲಿ ಸ್ಟೋನ್ಸ್ ಮತ್ತೆ ಉತ್ಪತ್ತಿ ಆಗಲ್ದಂಗೆ ನೋಡ್ಕೊಳ್ಳುತ್ತೆ. ಗಾಬರಿ ಮಾಡೋದು ಬೇಡ, ಎಷ್ಟೇ ಸರಿ ಆಪರೇಷನ್ ಮಾಡಿದ್ರು ವಾಸಿ ಮಾಡ್ಬೋದು. ಆಮೇಲೆ ಇವಾಗ ಆಪರೇಷನ್ ಮಾಡಬೇಕು ಅಂತ ಹೇಳಿದರೆ ಅದು ಯುವಿ ಸಿಕಲ್ ಜಂಕ್ಷನ್ ಅಲ್ಲಿ ಇದೆ ಅಥವಾ ಕಿಡ್ನಿ ಒಳಗಡೆ ಕಲ್ಲಿದೆ ಅಂದ್ರೆ ವಾಸಿ ಮಾಡ್ಬೋದು, ಗಾಬರಿ ಮಾಡೋ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ? ಬಿಜಾಪುರ. ಡಾಕ್ಟರ್ ಇದಾರೆ, ಮಾತನಾಡಿ. ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ? ನಮಗೆ ಬ್ಯಾಂಕರ್ ಯೂರಿನಲ್ಸ್ ಪ್ರಾಬ್ಲಮ್ ಸರ್. ಯೂರಿನಲ್ಸ್ ಬ್ಯಾಂಕರ್ ಹೋಗ್ತೇವೆ, ಏನ್ ಮಾಡಬೇಕು? ಯೂರಿನ್ ಜಾಸ್ತಿ ಹೋಗುತ್ತಾ? ಹಾ, ಬ್ಯಾಂಕರ್. ಓಕೆ, ಅದಕ್ಕೆ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಇವಾಗ ವಯಸ್ಸಾಗ್ತಾ ಆಗ್ತಾ ಅಲ್ಲಿ ಯೂರಿನರಿ ಬ್ಲಾಡರ್ ಅಲ್ಲಿ ನರ್ವ್ ಸಪ್ಲೈ ಏನಿರುತ್ತಲ್ಲ ಅದು ಸ್ವಲ್ಪ ವೀಕ್ ಆಗ್ಬಿಟ್ಟು ಈ ತರ ಸಮಸ್ಯೆ ಆಗುತ್ತೆ. ಅದಕ್ಕೆ ಕೆಲವೊಂದ್ಸರಿ ಯೂರಿನ್ ಕೆಲವೊಬ್ಬರಿಗೆ ಇನ್ನು ವಾಶ್ರೂಮ್ ಹೋಗೋಕ್ಕಿಂತ ಮುಂಚೆನೆ ಯೂರಿನ್ ಇಲ್ಲೇ ಪಾಸ್ ಮಾಡ್ಕೊಳ್ತಾ ಇರ್ತಾರೆ. ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಏನೋ ಒಂಥರ ಬಿಟ್ಟು ಬಿಟ್ಟು ಬರ್ತಾ ಇರುತ್ತೆ ಅಥವಾ ಒಂದು ಪದೇ ಪದೇ ಯೂರಿನ್ ಪಾಸ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಏನು ಗಾಬರಿ ಮಾಡಬೇಡಿ, ಅದಕ್ಕೆ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಆ ನೆಫ್ರೋಟಿಕ್ ಸಿಂಡ್ರೋಮ್ ಇರುವಾಗ ಆ ನರ್ವ್ ವೀಕ್ನೆಸ್ ಆಗಿ ಹಿಂಗಾಗತ್ತೆ. ಅದಕ್ಕೆ ಶುಕ್ರ ಮಾತ್ರ ಕವಟಿ, ಕೋಕ್ಷರಾದಿ ಗೊಕ್ಕುಲು ಮತ್ತೆ ಅಶ್ವಗಂಧ ಚೂರ್ಣ ಮತ್ತೆ ಷಡಂಗ ಪಾನೀಯ ಅಂತ ಇರುತ್ತೆ. ಆ ಮೆಡಿಸಿನ್ಸ್ಗಳು ತಗೊಳ್ಳೋದ್ರಿಂದ ಆ ನರ್ವ್ ಸ್ಟ್ರೆಂಥನಿಂಗ್ ಆಗ್ಬಿಟ್ಟು ಆ ಬ್ಲಾಡರ್ಗೆ ಸ್ಟ್ರೆಂಥನಿಂಗ್ ಬಂದ್ಬಿಟ್ಟು ಅದು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಏನ್ ಗಾಬರಿ ಮಾಡೋ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ಹಲೋ ಮೇಡಮ್, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ಕುಮಾರ್ ಮೇಡಮ್, ದವಸ್ಪೇಟೆ. ಡಾಕ್ಟರ್ ಇದಾರೆ, ಮಾತನಾಡಿ. ನಮಸ್ತೆ ಕುಮಾರ್ ಅವರೇ, ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನನಗೆ ಕುತ್ತಿಗೆ ನೋವು, ಸೆಂಟ್ರಮ್ ಮಧ್ಯದಾಗೆ ನೈಟ್ ಮನಗಕ್ಕಾಗಲ್ಲ ಸರ್. ಓಕೆ. ಆಮೇಲೆ ಕಾಲು ಇದು ಬರುತ್ತೆ ಸರ್, ಉರಿ ಬರುತ್ತಾ ಇದೆ, ಶುಗರ್ ಇದೆ, ಬಿಪಿ ಇದೆ. ಓಕೆ, ಅದೇ ಡಯಾಬೆಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ, ಅದಕ್ಕೆ ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಯಾವಾಗ ನರ್ವ್ ಎಂಡಿಂಗ್ಸ್ ಎಲ್ಲ ವೀಕ್ ಆಗ್ತಾ ಇರತ್ತಲ್ಲ ಅವಾಗ ಅಂಗಯಂಗಲ್ಲಿ ಉರಿಯೋದು ಅಥವಾ ಕಾಲೆಲ್ಲ ಜುಮ್ ಜುಮ್ ಅನ್ನೋದು ಆಗುತ್ತೆ. ಕೆಲವೊಬ್ರಿಗಂತೂ ತಣ್ಣೀರಲ್ಲಿ ನೀರು ಇಟ್ಕೊಳ್ತೀವಿ ಡಾಕ್ಟ್ರೆ, ಅಥವಾ ತಣ್ಣಂದಿರೋ ಜಾಗದಲ್ಲಿ ಅಡ್ಡಾಡ್ತೀವಿ, ಐಸ್ ಕ್ಯೂಬ್ಸ್ ಇಟ್ಕೊಳ್ತೀವಿ, ಹಂಗಾದ್ರೂ ವಾಸಿ ಆಗಿಲ್ಲ, ಮತ್ತೆ ಜುಮ್ ಜುಮ್ ಅನ್ನತ್ತೆ, ಅದು ಏನೋ ನನ್ನ ಬಾಡಿಯೆಲ್ಲ ಮೈಕಾವಾಗಿದೆ, ಆ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ಅದು ಏನು ಆ ಥರದ್ದಲ್ಲ, ಅದು ಆದರೆ ನರ್ವ್ ವೀಕ್ನೆಸ್ ಆಗಿ ಆಗ್ತಕ್ಕಂಥದ್ದು. ಅದಕ್ಕೆ ಏನೋ ಎಷ್ಟೊಂದು ಜನ ಎಷ್ಟೊಂದು ಸರಿ ಸಫರ್ ಆಗ್ತಾ ಇರ್ತೀರ, ಡಯಾಬಿಟಿಸ್ ಇರೋರ್ಗಂತೂ ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಅದಕ್ಕೆ ಡಯಾಬಿಟಿಕ್ ಪೆರಿಫೆರಲ್ ನ್ಯೂರೋಪತಿ ಅಂತಾನೂ ಕರೀತಾರೆ. ಅದಕ್ಕೆ ಶುಕ್ರ ಮಾತ್ರ ಕವಟಿ, ಮಹಾನಾಣತ ಎಲ್ಲ ಮತ್ತೆ ಆಭ ಗುಗ್ಗುಲು, ಅಶ್ವಗಂಧ ಚೂರ್ಣ, ಫಲಘೃತ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ತಾ ತಗೊಳ್ತಾ ಆ ನರ್ವ್ ಬೆಂಡಿಂಗ್ಸ್ಗೆ ಶಕ್ತಿ ಬಂದ್ಬಿಟ್ಟು ಅದು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಅದ್ರ ಜೊತೆಗೆ ಮರಳ್ ನಂಚಲ್ ಹಾಕೊಡ್ದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಕಟ್ಬಿಟ್ಟು ಅಲ್ಲಿಗೆಲ್ಲ ಕಾವು ಕೊಡ್ತಾ ಬರಬೇಕು, ಅವಾಗ ನರ್ವ್ಗೆ ಶಕ್ತಿ ಬಂದ್ಬಿಟ್ಟು ಕಂಪ್ಲೀಟ್ ವಾಸಿ ಆಗುತ್ತೆ, ಏನು ಗಾಬರಿ ಮಾಡೋಂತ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಎಂದು ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ. ಪ್ರೇಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೇರವಾಗಿ ಕರೆ ಮಾಡಬಹುದು, ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ಡಾಕ್ಟರ್ ಒಟ್ಟಿಗೆ ಮಾತನಾಡಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ಹಲೋ, ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ? ಹಾ, ಹೇಳಿ ರಂಗಸ್ವಾಮಿ ಅವರು, ಏನ್ ಸಮಸ್ಯೆ ಇದೆ? ರಂಗಸ್ವಾಮಿ ಸರ್, ಕಾಲು ಗೀಲೆಲ್ಲ ನೋವಾಗ್ತವೆ. ಓಕೆ, ಓಕೆ ಬಿಡಿ, ನೀವು ಟಿವಿ ನೋಡ್ಕೊಂತಾನೆ ಮಾತಾಡಿ. ಓಕೆ, ಏನಾಗುತ್ತೆ ಅಂತ ಹೇಳಿದ್ರೆ, ಎರಡು ಮೂಳೆಗಳ ಮಧ್ಯದಲ್ಲಿ ಒಂದು ಸೈನೋವಲ್ ಫ್ಲೂಯಿಡ್ ಅಂತ ಇರುತ್ತೆ. ಆ ಸೈನೋವಲ್ ಫ್ಲೂಯಿಡ್ ಯಾವಾಗ್ಲೂ ಅಂದ್ರೆ ಆ ಕರಗ್ಬಿಟ್ಟು ಅಲ್ಲಿ ಮೂಳೆಗಳನ್ನ ಸವಿಯಕ್ ಸ್ಟಾರ್ಟ್ ಆಗುತ್ತೆ. ಯೂಶ್ವಲಿ 45 ಅಥವಾ 45 ವರ್ಷ ಅಥವಾ 50 ವರ್ಷದ ಮೇಲ್ ಬರಬೇಕಾಗಿರೋದು. ಇವಾಗಂತೂ 30-35 ವರ್ಷದ ಮಹಿಳೆಯವ್ರಿಗೆ ಅಥವಾ ಗಂಡ್ಮಕ್ಳಿಗೆಲ್ಲ ಕಾಣಿಸ್ಕೊಳ್ತಾ ಇದೆ.
ಯಾಕಂಗಾಗತ್ತೆ ಅಂದ್ರೆ ಅವ್ರಿಗೆ ಏನೋ ಇವಾಗಂತೂ ಕ್ಯಾಲ್ಸಿಯಂ ರಿಚ್ ಫುಡ್ ತಗೊಳ್ತಾ ಇಲ್ಲ ಅವ್ರು, ಅಂದ್ರೆ ಇವಾಗ ಬೇಕಾಗಿರ್ತಕ್ಕಂಥ ಅದನ್ನ ತಿನ್ಬೇಡಿ, ತುಪ್ಪ ತಿನ್ಬೇಡಿ, ಅದನ್ನ ಮಾಡ್ಬೇಡಿ, ಇದನ್ನ ಮಾಡ್ಬೇಡಿ ಅಂತ ಹೇಳಿ 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 ಅವ್ರಿಗೆ ಮೂಳೆಗಳು ಸವೆತ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಬರ್ತಾ 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 ಹಂಗೆ ಬಿಟ್ಕೊಳ್ತಾ ಹೋದ್ರಿ ಅಂತ ಹೇಳಿದ್ರೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಆ ಮೂಳೆ ಸವೆತ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಏನು ಅವಶ್ಯಕತೆ ಇಲ್ಲ, ಅದಕ್ಕೆ ಆಬಗುಗ್ಗುಲು ಅಂತ ಇರುತ್ತೆ. ಆಬಗುಗ್ಗುನಲ್ಲಿ ಅಸ್ಥಿಶುಂಕಲ, ಲಾಕ್ಷ ಮತ್ತೆ ಶಲ್ಲಾಕಿ ಅಂತ ಇರುತ್ತೆ. ಅವು ಮೂರು ಏನ್ ಮಾಡುತ್ತೆ ಅಂದ್ರೆ ಆ ಮೂಳೆಗಳನ್ನ ಉತ್ಪತ್ತಿ ಮಾಡೋದ್ರ ಜೊತೆಗೆ ಆ ಮೂಳೆಗಳು ಏನ್ ಸವೆತ ಬಂದಿರುತ್ತಲ್ಲ ಅದನ್ನ ರೀಪ್ಲೇಸ್ ಮಾಡ್ತಾ ಹೋಗುತ್ತೆ. ಅವಾಗ ನಾವು ನೀ ರೀಪ್ಲೇಸ್ಮೆಂಟ್ ಸರ್ಜರಿನೂ ಕೂಡ ಅವಾಯ್ಡ್ ಮಾಡಬಹುದು. ಅದಕ್ಕೆ ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ಸ್ಟೇಜ್ ಎಲ್ಲ ಇದೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬಹುದು ಯಾವ ರೀತಿ ಇರುತ್ತೆ ಅಂದ್ರೆ ಎರಡು ಮೂಳೆಗಳ ಮಧ್ಯ ಎರಡು ಮಂಡಿ ಇರುತ್ತಲ್ಲ ಅದಕ್ಕೆ ಒಂದು ಕೈ ಇಟ್ಕೊಳ್ಳಿ, ಕೈ ಇಟ್ಕೊಂಡು ಮೇಲೆ ಕೆಳಗೆ ಮಾಡಿ. ಅವಾಗ ಒಂಥರ ಕರ್ಕರ್ ಅಂತ ಸೌಂಡ್ ಬರುತ್ತೆ. ಆತರ ಕರ್ಕರ್ ಅಂತ ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಮಂಡಿ ಸವೆತ ಸ್ಟಾರ್ಟ್ ಆಗ್ತದೆ ಅಂತ. ಅದಕ್ಕೆ ಮುಂಜಾಗ್ರತೆವಾಗಿ ಎಳ್ಳುಂಡೆ ತಿನ್ನೋದು, ಹಾಲು ಕುಡಿಯೋದು, ತುಪ್ಪ ತಿನ್ನೋದು ಆತರ ಮಾಡ್ತಾ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಬಂದ್ರೆ ಆ ಮೂಳೆಗಳು ಉತ್ಪತ್ತಿ ಆಗೋದ್ರ ಜೊತೆಗೆ ಈವನ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬೇಕು ಅಂದ್ರೂ ಕೂಡ ನಾವು ಅವಾಯ್ಡ್ ಮಾಡಬಹುದು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ? ಹಲೋ ಸರ್, ನಮಸ್ತೆ, ನಾನು ಶಿವಮೊಗ್ಗದಿಂದ ಶಿವರಾಜ್ ಅಂತ. ನಮಸ್ತೆ ಸೂರಜ್ ಅವರು, ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ಮೊಣಕಾಲಿನ ಕೆಳಗಡೆ ಪಾದ ಮಾತ್ರ ಸರ್ ಜೋಗಿದೆ ಸರ್, ಜೋಗಿದೆ. ಓಕೆ ಸರ್, ಅಲ್ಲಿಂದ ಸ್ವಲ್ಪ ಇಲ್ಲಿ ರೊಂಡಿ ಅಂತ ಮೇಲ್ ಸ್ವಲ್ಪ ನೋವು ಬರುತ್ತೆ ಸರ್. ಓಕೆ, ಮತ್ತೇನು ಪ್ರಾಬ್ಲಮ್ ಇಲ್ಲ ಸರ್, ಕಾಲ್ ಜೋಗ ಬಿಟ್ಟಿ ಸರ್, ಜೋಗೇ ಬಿಟ್ಟಿಲ್ಲ ಸರ್ ಇವಾಗ. ಓಕೆ, ಅದಕ್ಕೆ ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಪೆರಿಫರಲ್ ನ್ಯೂರೋಪತಿ ಬಗ್ಗೆ ನಾನು ಸಾಕಷ್ಟು ಸರಿ ಹೇಳಿದೀನಿ. ಅದಕ್ಕೆ ಶುಕ್ರ ಮಾತ್ರ ಕವಟಿ, ಅಶ್ವಗಂಧ ಚೂರ್ಣ ಮತ್ತೆ ಫಲಘೃತ ಅಂತ ಮೆಡಿಸಿನ್ಸ್ ಇರುತ್ತೆ. ಆಮೇಲೆ ಮಹಾನಾರಾಯಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ. ಅವನ್ನ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿ ಮರಳ ನಂಚಲ ಕುಡಿದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಕಟ್ಬಿಟ್ಟು ಕಾವು ಕೊಡೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಏನು ಗಾಬರಿ ಮಾಡುತ್ತದ್ ಬೇಡ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಉಜ್ವಲ ಆಯುರ್ವೇದ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಉಜ್ವಲ ಆಯುರ್ವೇದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂತಹ ವಿಚಾರ ಅಂದ್ರೆ ರೊಮಟೆಡ್ ಆರ್ಥರೈಟಿಸ್ ಬಗ್ಗೆ. ಖಂಡಿತವಾಗ್ಲೂ ಈ ಒಂದು ಸಮಸ್ಯೆ ಮಾತ್ರವಲ್ಲ, ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಗಿರುವಂತಹ ಒಂದು ಸಮಸ್ಯೆ ಕುರಿತಾಗಿ ಡಾಕ್ಟರ್ ಬಳಿ ಮಾತನಾಡಬಹುದು. ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮ್ಮ ಹೆಸರು ಉಮಾ ಅಂತಾಳಿ, ನಾವು ದಾವಣಗೆರೆಯಿಂದ. ಡಾಕ್ಟರ್ ಇದಾರೆ, ಮಾತನಾಡಿ. ನಮಸ್ತೆ ಉಮಾ ಅವರೇ, ಹೇಳಿ, ಏನ್ ಸಮಸ್ಯೆ ಇದೆ? ನನಗೆ ಎಡಗಡೆ ಪಕ್ಕೆ ತುಂಬಾ ನೋವು, ಪೇನ್ ಬರ್ತಾ ಇದೆ ಸರ್, ಈಗ ಒಂದೆರಡು ಮೂರು ದಿವಸದಿಂದ. ಎರಡ್ ಮೂರ್ ದಿವಸದಿಂದ ಅದೊಂಥರ ಸಿಕ್ಕಾಕೊಂಡಂಗಾಗೋದು ಅಥವಾ ಸಲಕ್ ಸಿಕ್ಕಾಕೊಂಡಂಗಾಗದಂಗಾಗತ್ತಮ್ಮ? ಸರ್, ನನಗೆ ಒಂದ್ಸರಿ ಆಪರೇಷನ್ ಆಗಿತ್ತಾಗ್ಲೇ. ಓಕೆ, ಕಲ್ಲಿದೆ ಅಂತ. ಅದೆಲ್ಲ ಚೆನ್ನಾಗಿ ಸರ್, ಈಗ ಒಂದು ಎರಡ್ ಮೂರ್ ದಿವಸದಿಂದ ಜಾಸ್ತಿ ಬರ್ತಾ ಇದೆ. ಅದು ನಂಗನ್ಸಿದ ಪ್ರಕಾರ ಒಂದು ಮಸ್ಕ್ಯುಲರ್ ಪೇನ್ ಆಗಿರುತ್ತೆ. ಮಸ್ಕ್ಯುಲರ್ ಪೇನ್ ಅಂತ ಹೇಳಿದ್ರೆ ಯಾವಾಗಾದ್ರೂ ಒಂದ್ ಸ್ವಲ್ಪ ಹೊಡೆತ ಬಿದ್ದಿದ್ದು ಅಥವಾ ಒಂದ್ ಕಡೆ ಮಲಗಿರೋದು ಅಥವಾ ಅಲ್ಲೇನಾದ್ರೂ ಏನಾದ್ರು ಯಾರು ಹೊಡೆದಿರೋದು ಆತರ ಇದ್ದಾಗ್ಲೂ ಕೂಡ ಮಸ್ಕ್ಯುಲರ್ ಪೇನ್ ಬರುತ್ತೆ. ಆ ಮಸ್ಕ್ಯುಲರ್ ಪೇನ್ ಬಂದಾಗ ಈ ತರ ಸಮಸ್ಯೆ ಆಗುತ್ತೆ. ಎಲ್ಲದಕ್ಕೂ ಇವಾಗ ಹಾರ್ಟ್ ಎದೆ ಹತ್ರ ನೋವು ಬಂದಿದ ತಕ್ಷಣ ಏನೋ ಬ್ರೆಸ್ಟಲ್ ಕ್ಯಾನ್ಸರ್ ಆಗಿದೆ ಅಂತಾನೋ ಅಥವಾ ಗಡ್ಡೆಗಳಾಗಿದ ತಕ್ಷಣ ಕ್ಯಾನ್ಸರ್ ಆಗಿದೆ ಅಂತಾನೋ ಅಲ್ಲ, ಅಥವಾ ಗಂಡ್ ಮಕ್ಳಿಗೆ ಏನಾದ್ರು ಎದೆ ನೋವು ಬಂದಿದ ತಕ್ಷಣ ಅದೇ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಆತರದ್ದು ಅಲ್ಲ. ಕೆಲವೊಂದ್ಸರಿ ಗ್ಯಾಸ್ಟ್ರಿಕ್ ಗುಲ್ಮನೂ ಇರಲ್ಲ, ಆದ್ರೆ ಮಸ್ಕ್ಯುಲರ್ ಪೇನ್ ಇರುತ್ತೆ. ಆ ಮಸ್ಕ್ಯುಲರ್ ಪೇನ್ಗೂ ನೀವು ತುಂಬಾ ಸಫರ್ ಮಾಡ್ತಾ ಇರ್ತೀರಾ, ಕಂಟಿನ್ಯೂಸ್ ನೋವು ಇರುತ್ತೆ. ಅದಕ್ಕೆ ಸಿಂಪಲ್ ಆಗಿ ಮಾಡ್ಕೊಳ್ಳಿ, ಇದು ಮಹಾನಾರಾಯಣ ತೈಲ, ಆಪಕುಕುಲು ಮತ್ತೆ ಏನೋ ಅಶ್ವಗಂಧ ಚೂರ್ಣ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳಿಂದ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಮರಳು ನಂಚಲ ಕುಡಿದು ಒಂದು ಕಾಟನ್ ಬಟ್ಟೆ ಕಟ್ಬಿಟ್ಟು ಚೆನ್ನಾಗಿ ಕಾವು ಕೊಟ್ಕೊಳ್ಳೋದ್ರಿಂದ ಅಲ್ಲಿ ಮಸಲ್ಸ್ಗೆ ಸ್ಟ್ರೆಂಥನಿಂಗ್ ಬಂದ್ಬಿಟ್ಟು ಅದು ಕಂಪ್ಲೀಟ್ ವಾಸಿ ಆಗುತ್ತೆ. ಅದು ನ್ಯೂರೋಮಸ್ಕ್ಯುಲರ್ ಪೇನ್ ಅಷ್ಟೇ, ಏನು ಗಾಬರಿ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬಾಲ್ಕೋಟೆಯಿಂದ ಮಾತಾಡೋದು ಸರ್. ನಾವು ಡಾಕ್ಟರ್ ಇದಾರೆ, ಮಾತನಾಡಿ. ಅಮ್ಮ ನಮಸ್ತೆ, ಅಮ್ಮ ಹೇಳಿ, ಏನ್ ಸಮಸ್ಯೆ ಇದೆ? ನಮ್ಗೆ ಕಾಲು ನೋವ ಸರ್, ಬಾಳ ಮೊಣಕಾಲು ಬಾಳ ನೋವದ ರೀ. ಅದು 20 ರೂಪಾಯಿ ಇತ್ತು ಸರ್. ಈಗ ನಾವು ಮೊನ್ನೆ ಇಲ್ಲೇ ಬದಾಮಿ ಒಳಗೆ ತೋರಿಸಿದ್ರೆ ಸರ್, ನಾನು ಅದ್ರಲ್ಲೇ ಕರ್ಮ ಚಿಕಿತ್ಸೆ ಮಾಡಿದ್ರಿ ಸರ್. ಮಾಡೋದ್ರಿಂದ ಗುಯ್ಯೋಸ ಮೂರು ಸ್ವಲ್ಪ ಕಾಲು ನೋವು ನಡೆಯಕ್ಕೆ ಆಗಲ್ಲ ಸರ್, ಅದಕ್ಕೆ ಫೋನ್ ಮಾಡಿ ಸರ್. ಓಕೆ, ಇಲ್ಲಿ ನೋಡಿ, ಅದಕ್ಕೆ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ. ನಾನು ಯಾವಾಗ್ಲೂ ಹೇಳೋದಿಷ್ಟನೇ,
ನಾನು ಮುಂಚೆ ಯಾವಾಗಾದ್ರೂ ಯಾರೋ ಫೋನ್ ಕಾಲ್ ಮಾಡಿದ್ರು ಅಂತ ಹೇಳಿದ್ರೆ ಇವಾಗ ಮಂಡಿ ನೋವು ಬಂದಿದೆ ಅಂತ ಕೇಳಿದ್ರು ಅಂತಂದ್ರೆ ನನಗೆ ಒಂಥರ ಹಿಂಸೆ ಆಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಅದು ವಾಸನೆ ಆಗಲ್ಲೇನಪ್ಪ, ನೋವೆಲ್ಲ ಇನ್ನೂ ಕಮ್ಮಿ ಆಗ್ತಾ ಇಲ್ಲ. ಕೆಲವೊಂದ್ಸರಿ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡಿಬಿಟ್ಟು, ಕೆಲವೊಂದ್ಸರಿ ಅಗ್ನಿಕರ್ಮ ಮಾಡಿಬಿಟ್ಟು ಅವೆಲ್ಲ ಮಾಡ್ತಾ ಇದ್ದೆ ಮುಂಚೆ. ಹಂಗಾದ್ರೂ ನಮ್ಮ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬೆಟರ್ ಆಗಿ ರಿಸಲ್ಟ್ ಸಿಗ್ತಾ ಇರಲಿಲ್ಲ. ಆಮೇಲೆ ರಿಸರ್ಚ್ ಮಾಡ್ತಾ ಮಾಡ್ತಾ ಅಲ್ಲಿ ಆಬಾ ಗುಗ್ಗಲ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಲ್ವಾ, ಆ ಆಬಾ ಗುಗ್ಗಲ್ ನಲ್ಲಿ ಇದು ಲಾಕ್ಷ ಮತ್ತೆ ಶಲ್ಲಾಕಿ ಮತ್ತೆ ಅಸ್ಥಿ ಶೃಂಖಲ ಅಂತ ಮೆಡಿಸಿನ್ಸ್ ಇರುತ್ತೆ. ಆ ಅಸ್ಥಿ ಶೃಂಖಲದಲ್ಲಿ ಏನಾಗುತ್ತೆ ಅಂದ್ರೆ, ಮೂಳೆ ಮುರಿದಿದ್ರು ಅಥವಾ ಏನಾದ್ರು ಮೂಳೆಗಳು ಸವದಿದ್ರು ಕೂಡ ಅದು ಉತ್ಪತ್ತಿ ಮಾಡ್ತಕ್ಕಂತ ಗುಣ ಇದೆ ಅಂತ ಗೊತ್ತಾಯ್ತು. ನಮ್ಮ ಆಚಾರ್ಯರೆಲ್ಲ ಗ್ರಂಥಗಳಿಗೆಲ್ಲ ಮೆನ್ಷನ್ ಮಾಡಿ ನೋಡಿದಾಗ ಅರ್ಥ ಆಗಿದ್ದಂಗೆ. ಅದನ್ನ ನಾವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಾದ್ಮೇಲಿಂದ ಯಾವ ಪಂಚಕರ್ಮನೂ ಬೇಡ, ಏನೂ ಬೇಡ, ಸಿಂಪಲ್. ಅದು ಒಂದ್ ಮೂರ್ ನಾಲ್ಕು ಮೆಡಿಸಿನ್ಸ್ ಅಷ್ಟೇ, ಆಬ ಕುಕ್ಕುಲು, ಅಶ್ವಗಂಧ ಚೂರ್ಣ, ಫಲಘೃತ ಮತ್ತೆ ಮಹಾರಾಣತೆಲ್ಲ, ಅವನ್ನ ಯೂಸ್ ಮಾಡ್ತಾ ಮಾಡ್ತಾ ಆ ಮೂಳೆಗಳು ಉತ್ಪತ್ತಿ ಆಗಕ್ ಸ್ಟಾರ್ಟ್ ಆಯ್ತು. ಅದು ಪೇಷಂಟ್ಸ್ ಎಲ್ಲ ಬಂದು ಹೇಳ್ತಾ ಇದ್ರು, ಡಾಕ್ಟ್ರೆ ನಂಗೆ, ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ ಏನು ಮಂಡಿ ನೋವು ಹೆಂಗಿದೆ ಅಂತ ಹೇಳಿದ್ರೆ, ಡಾಕ್ಟರ್ ಇವಾಗ ಏನಿಲ್ಲ ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಇನ್ನೊಂದ್ಸರಿ ನನಗೆ ಕ್ಯೂರಿಯಾಸಿಟಿ ಅಲ್ವಾ, ಇದು ಇವಾಗ ಒಂದ್ ಸ್ವಲ್ಪ ಏನೋ ತಲೆನೋವು ಇದೆ, ಮೈಗ್ರೇನ್ ತಲೆನೋವು ಇದೆ, ಅದಕ್ಕೆ ವಾಸಿ ಮಾಡ್ಕೊಡಿ ಡಾಕ್ಟ್ರೆ ಹಂಗೆ ಕೇಳ್ತಾ ಇರ್ತಾರೆ. ರೀ ನಂಗೆ ಹೇಳ್ತಾ ಇರೋದು ಮಂಡಿ ನೋವು ಹೆಂಗಿದೆ ಅಂತ, ಡಾಕ್ಟರ್ ಅದನ್ನ ಬಿಟ್ಟು ಮಾತಾಡೋ ಡಾಕ್ಟರ್ ಎಲ್ಲ ಫುಲ್ ವಾಸಿ ಆಗಿದೆ ಅಂತ. ಈ ತರ ತುಂಬಾ ನಿದರ್ಶನಗಳಿದೆ. ಏನು ಅದಕ್ಕೋಸ್ಕರ ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇರ್ತೀನಿ, ಎಷ್ಟೇ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬೇಕು ಅಂದ್ರೂ ಕೂಡ ಒಂದ್ 6 ತಿಂಗಳಷ್ಟೇ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಆಪರೇಷನ್ ಬೇಡ, ಲೈಫ್ ಟೈಮ್ ಸಫರ್ ಆಗೋದು ಬೇಕಾಗಿಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ಮೇಡಮ್ ನಾನು ಬೆಂಗಳೂರಿಂದ. ಡಾಕ್ಟರ್ ಇದಾರೆ, ಮಾತಾಡಿ. ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ತೆ ಡಾಕ್ಟ್ರೆ. ನಮಸ್ತೆ ಡಾಕ್ಟ್ರೆ, ನಮ್ಮ ಹುಡುಗ 10 ವಯಸ್ಸು ಹುಡುಗ. ಓಕೆ. ಅವನು ಸ್ನಾನ ಮಾಡ್ಬಿಟ್ಟು ಸ್ವಲ್ಪ ಜಾರಿ ಬಿದ್ದು ಬೆನ್ನು ನೋವು ಅಂತ ಇದ್ದಾನೆ ಸುಮಾರು ದಿವಸದಿಂದ. ಓಕೆ. ಅದಕ್ಕೆ ಈಗ ಅವನಿಗೆ ವಾಕಿಂಗ್ ಎಕ್ಸರ್ಸೈಸ್ ಮಾಡಿಸ್ತಾ ಇದ್ದೀನಿ, ನೋವು ಕಮ್ಮಿ ಆಗ್ತಾ ಇದೆ ಅಂತಾನೆ. ಏನ್ ಮಾಡ್ಬೇಕು ಡಾಕ್ಟ್ರೆ? ಎಷ್ಟು ವರ್ಷ ಅವನಿಗೆ? 10 ವಯಸ್ಸು. 10 ವರ್ಷನಾ? ಓಕೆ. ಅದಕ್ಕೆ ಯೂಶಲಿ ನ್ಯೂರೋ ಮಸ್ಕ್ಯುಲರ್ ಪ್ರಾಬ್ಲಮ್ ಆಗಿರುತ್ತೆ. ಇವ್ ಚಿಕ್ಕ ಮಕ್ಳಿಗೆ ಏನಾದ್ರು ಫ್ರಾಕ್ಚರ್ಸ್ ಆಗಿದ್ರು ಕೂಡ ಅದು ಬೇಗ ಕುಡ್ಕೊಳ್ಳುತ್ತೆ, ಗಾಬರಿ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ನಾನು ಮಹಾನಾರಾಯಣತೆ ಎಲ್ಲ, ಆಬಗುಗ್ಗಲು ಮತ್ತೆ ಅಶ್ವಗಂಧ ಚೂರ್ಣ ಮತ್ತೆ PTG ಘೃತ ಅಂತ ಇರುತ್ತೆ, ಅವುಗಳಿಂದ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಮರಳು ನಂಚಲ ಕುಡ್ದು ಚೆನ್ನಾಗಿ ಕಾವು ಕೊಡೋದ್ರಿಂದ ಅಲ್ಲಿ ನರ್ವ್ಸ್ಗೆ ಮತ್ತೆ ಮಸಲ್ಸ್ಗೆ ಎರಡಕ್ಕೂ ಸ್ಟ್ರೆಂಥನಿಂಗ್ ಬಂದ್ಬಿಟ್ಟು ವಾಸಿ ಆಗುತ್ತೆ. ಗಾಬರಿ ಮಾಡ್ಕೊಳ್ಳೋದು ಅಂತ ಅವಶ್ಯಕತೆ ಏನೂ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ, ಇನ್ನು ವೀಕ್ಷಕರೇ, ರೊಮಟಿಡ್ ಆರ್ಥರಿಟೀಸ್ ಅಂತ ಬಂದಾಗ ಮನೆಯಲ್ಲೇ ಇದ್ಕೊಂಡು ಮನೆ ಮದ್ದನ್ನ ಯಾವ ರೀತಿ ಮಾಡ್ಕೊಳ್ಬಹುದು ನೋಡ್ಕೊಂಡು ಬರೋಣ. ರೊಮಟೆಡ್ ಆರ್ಥರೈಟಿಸ್ ಗೆ ಮನೆ ಮದ್ದು ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಅಮೃತ ಬಳ್ಳಿ ಇರುತ್ತಲ್ವಾ, ಅಮೃತ ಬಳ್ಳಿ ಎಲೆ ಅಥವಾ ಕಾಂಡನ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಶುಂಠಿ, ಮೆಣಸು, ಹಿಪ್ಲಿ, ಲವಂಗ ಹಾಕ್ಬಿಟ್ಟು ಪೌಡರ್ ಮಾಡಿಟ್ಕೊಂಡು ಅದಕ್ಕೆ ಕಷಾಯ ಮಾಡಿಕೊಂಡು ಒಂದ್ ಗಂಟೆಗೊಮ್ಮೆ ತಗೊಳ್ತಾ ಬಂದ್ರೆ ಈ ರೊಮಟೆಡ್ ಆರ್ಥರೈಟಿಸ್ ಗೆ ಅನುಕೂಲ ಆಗುತ್ತೆ. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರೆ ಮನೆಯಲ್ಲೇ ಇದ್ಕೊಂಡು ಸ್ವತಃ ಅಡುಗೆ ಮನೆಯಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳನ್ನ ಬಳಸ್ಕೊಂಡು ಯಾವ ರೀತಿಯಾದ ಮನೆ ಮದ್ದನ್ನ ಮಾಡ್ಕೊಳ್ಬಹುದು ಈ ಒಂದು ರೊಮಟೆಡ್ ಆರ್ಥರಿಟೀಸ್ ಗೆ ಅಂತ ಖಂಡಿತವಾಗ್ಲೂ ಇದನ್ನ ಪಾಲಿಸಿ ಅಂತ ತಿಳಿಸ್ತಾ, ಏನೋ ವೀಕ್ಷಕರೇ, ಡಾಕ್ಟರ್ ಚೇತನ್ ಜಗ್ಲೂರೊಂದಿಗೆ ಸಾಕಷ್ಟು ಜನ ಒಂದು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ, ಅತ್ಯುತ್ತಮವಾದ ಆರೋಗ್ಯವನ್ನು ಸಹ ಪಡ್ಕೊಂಡಿದ್ದಾರೆ. ಆ ಪೈಕಿ ಇಲ್ಲೊಬ್ರು ತಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದಾರೆ, ನೋಡ್ಕೊಂಡು ಬರೋಣ. ನನ್ನ ಹೆಸರು ಜಾಫರ್ ಶರೀಫ್ ಅಂತ. ಮೂಗಲ್ಲಿ ದುರ್ಮಾಂಸ ಬೆಳೆದಿತ್ತು, ಒಂದ್ಸತಿ ಆಪರೇಷನ್ ಆಗಿತ್ತು 2018ರಲ್ಲಿ. ಅದೇನ್ ಮಾಡಿದ್ರು ಸಕ್ಸಸ್ ಆಗ್ಲಿಲ್ಲ. ಇವ್ರದ್ದು ಉಜ್ವಲ TV ಪ್ರೋಗ್ರಾಮ್ ಒಂದ್ಸತಿ ನೋಡಿದೆ, ಇವ್ರ ಹತ್ರ ಒಂದ್ಸತಿ ಬಂದೆ ನಾನು. ನನಗೆ ಭಾರಿ ಸುಸ್ತಾಗ್ತಿತ್ತೆ ಸರ್, ನನ್ನ ಪಾಪುಗೆ ಎತ್ಕೊಳಕ್ಕೂ ಆಗ್ತಿಲ್ಲ, ಭಾರಿ ನನಗೆ ಮಾತಾಡೋಕ್ಕೆ ಸುಸ್ತಾಗುತ್ತೆ. ಈ ಥರ ಏನು ಮಾಡಿದ್ರು ಸಕ್ಸಸ್ ಆಗಲಿಲ್ಲ. ಕೊರೋನಾದಲ್ಲಿ ಲಾಕ್ಡೌನಲ್ಲಿ ಮತ್ತೆ ಮಾಡ್ಸೋಣ ಅಂತ ಹೋದ್ರೆ ಮಾಡ್ಸೋಕ್ಕಾಗ್ಲಿಲ್ಲ. ಅದಕ್ಕೆ ಈಗ ಮತ್ತೆ ಮಾಡಿಸ್ಬೇಕಾಯ್ತು. ನಿಮ್ದು ಪ್ರೋಗ್ರಾಮ್ ನೋಡಿ ಬಂದೆ ನಾನು. ಇವ್ರು ಬಂದ್ಮೇಲೆ ಇವ್ರು ತಾಳಿವಾಗ ನಾನು ಪರವಾಗಿಲ್ಲ, ಹಾಗಾಗಿ ಅದು ತುಂಬಾ ಕರಗಿ ಬತ್ತೈತೆ. ಆಯೋಗ ತುಂಬಾ ಚೆನ್ನಾಗಿದೆ ಇವ್ರ ಮೆಡಿಷನ್. ಈ ಬೆಣ್ಣೆ ಯಾವ ರೀತಿ ಕರಗುತ್ತೋ ಆ ತರ ರಾತ್ರಿ ಹೊತ್ತು ನಾನು ಬಂದಿರ್ತೀನಲ್ಲ, ಅದಾಗಿ ಅದು ಪೂರ್ತಿ ಕರಗಿ ಬಂದಿರುತ್ತೆ. ತುಂಬಾ ಚೆನ್ನಾಗಿತ್ತು. ಈಗ ಒಂಚೂರು ನನಗೆ ಸುಸ್ತಾಗಲ್ಲ, ಅವಾಗ ಭಾರಿ ಸುಸ್ತಾಗೋದು, ನಡಿಯಕ್ಕೆ ಸುಸ್ತಾಗೋದು, ಮಾತಾಡೋಕ್ಕೂ ಸುಸ್ತಾಗೋದು. ಇನ್ನೂ ಒಂದು 2-3 ತಿಂಗಳು ತಾಳಿ ಅಂತ ಹೇಳಿದ್ದಾರೆ, ತಾಳಿ ಇದು ಬೇರೆ ಸಮೇತ ಕರಗುತ್ತೆ ಅಂತ ಹೇಳಿದ್ದಾರೆ, ನಂಬಿಕೆ ಕೊಟ್ಟಿದ್ದಾರೆ. ನೋಡೋಣ, ಇವ್ರು ಹೇಳಿದಂಗೆಲ್ಲ ಮೆಡಿಸಿನ್ ತಾಳ್ತೀನಿ. ಆಮೇಲೆ ನನಗೆ ಪಾಪಗೆ ಎತ್ಕೊಳಕ್ ಹೋಗೋ ಎತ್ಕೊಳಕ್ಕೂ 2 ನಿಮಿಷ ಎತ್ಕೊಳಕ್ ಆಗ್ತಿರ್ಲಿಲ್ಲ. ಈಗ ಪಾಪಗೆ ಎತ್ಕೊಳಕ್ಕೂ ಆಗುತ್ತೆ, ಎಲ್ಲ ಆಗುತ್ತೆ, ಪರವಾಗಿಲ್ಲ. ಉಸಿರಾಟನು ಒಂಚೂರು ಮೂಗಲ್ಲಿ ಉಸಿರಾಡ್ತೀನಿ,
ಮೂಗಲ್ಲಿ ಉಸಿರ ಹೋಗ್ತಿರಲ್ಲ, ಈಗ ಮೂಗಲ್ಲಿ ಉಸಿರು ಹೇಳ್ಕೊಂಡ್ರೆ ಮೂಗಿಂದ ತಣ್ಣನೆ ಗಾಳಿ ಹೋಗುತ್ತೆ, ಅಷ್ಟೊಂದು ಫ್ರೀ ಆಗಿದೆ ಮೂಗು ಈಗ ನಮ್ದು. ಆಮೇಲೆ ಅದು ಮುಂದಿನ ಔಷಧಿ ಕೊಟ್ಟಾಗ್ಲಿಂದ ಬ್ಲಡ್ ಸಮೇತ ಅದು ಮೂಗಲ್ಲಿ ಇರೋ ದುರ್ಮಾಂಶ ಎಲ್ಲ ಕಿತ್ಕೊಂಡ್ಬಂತು ನೋಡಿ. ಆ ಫೋಟೋ ಇಲ್ಲಿದೆ, ಇವ್ರು ನನಗೆ ದೇವ್ರ ತರ ಸಿಕ್ಕಿರು. ಇವ್ರು ಸಿಕ್ತಿರ್ಲಿಲ್ಲ ಅಂದ್ರೆ ನನಗೆ ನನಗೆ ಭಾರಿ ತೊಂದರೆ ಆಗೋದು ನಿಜವಾಗ್ಲು. ಇವರು ಟಿವಿ ಪ್ರೋಗ್ರಾಮ್ ಬಿಟ್ಟಾಗ್ಲಿಂದ ದೇವ್ರ ಸಿಕ್ತಂಗಾಯ್ತು ನನಗೆ. ತುಂಬಾ ಚೆನ್ನಾಗಿತ್ತು ಇವ್ರದ್ದು ಆ ಮೆಡಿಷನ್ ಎಲ್ಲ, ನನಗಂತೂ ತುಂಬಾ ಅನುಕೂಲ ಆಗೈತೆ. ಕೆಲಸ ಮಾಡ್ಕೊಂಡೆ ನಾನು ವೀಕ್ಷಕರೇ, ಎಷ್ಟು ಅತ್ಯುತ್ತಮವಾಗಿ ತಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡ್ರು ಅಂತ ಖಂಡಿತವಾಗ್ಲು. ಇವರ ಬಗ್ಗೆ ಡಾಕ್ಟರ್ ಏನ್ ಹೇಳ್ತಾರೆ ಕೇಳೋಣ. ಡಾಕ್ಟರ್ ಇವ್ರ ಬಗ್ಗೆ ತಿಳಿಸ್ಕೊಳ್ಳಿ. ನೋಡಿ, ನಾನು ಅದಕ್ಕೆ ಹೇಳೋದು ಸಾರಿ ಸಾರಿ ಹೇಳ್ತಾ ಇರ್ತೀನಿ, ಆಪರೇಷನ್ ಒಂದೇ ಫೈನಲ್ ಸಜೆಷನ್ ಅಲ್ಲ. ಅಂದ್ರೆ ಆಪರೇಷನ್ ಒಂದೇ ಎಲ್ಲದಕ್ಕೂ ಪರಿಹಾರನೂ ಅಲ್ಲ. ಕೆಲವೊಂದು ತುಂಬಾ ಜಾಸ್ತಿಗಳಿದ್ದಾಗ ಕೆಲವೊಂದ್ಸರಿ ಆಪರೇಷನ್ ಸಜೆಸ್ಟ್ ಮಾಡಿರ್ತೀವಿ, ಆದ್ರೆ ಚಿಕ್ಕ ಪುಟ್ಟದಿರುವಾಗ ಅಥವಾ ಮ್ಯಾಕ್ಸಿಮಮ್ ಇರುವಾಗಲೂ ಕೂಡ ನಾವು ಆಪರೇಷನ್ ಇಲ್ದಂಗೆ ವಾಸಿ ಮಾಡಬಹುದು. ಇವ್ರು ಅದನ್ನೇ ಹೇಳೋದು, ಸರ್ ನಂಗೆ ಇನ್ನೊಂದ್ಸರಿ ಮತ್ತಾಯ್ತು, ಮಕ್ಕಳು ಎತ್ಕೊಳಕ್ ಆಗ್ತಿರ್ಲಿಲ್ಲ ಆ ತರದ್ದು. ಸೊ ವಿನ್ ಹಾರ್ಡ್ಲಿ ಒಂದ್ 3-6 ತಿಂಗಳು ಅಷ್ಟೇ ಅಲ್ವಾ, ಅದರಲ್ಲಿ ದುಡ್ಡು ಎಷ್ಟೊಂದು ದುಡ್ಡು ವೇಸ್ಟ್ ಆಗ್ತಿರುತ್ತೆ. ಆ 3 ತಿಂಗಳು ಆಪರೇಷನ್ಗೆ ಅಂತ ಓಡಾಡುವಾಗ ಆ 3 ತಿಂಗಳು ಟೈಮೇ ವೇಸ್ಟ್ ಆಗೋಗ್ಬಿಟ್ಟಿರುತ್ತೆ, ದುಡ್ಡು ಹಾಳಾಗುತ್ತೆ. ಸೊ ಏನು ಗಾಬರಿ ಮಾಡಬೇಡಿ, ಕಮ್ಮಿ ದುಡ್ಡಲ್ಲೇ ಸಿಂಪಲ್ ಆಗಿರ್ತಕ್ಕಂಥ ಮೆಡಿಸಿನ್ಸ್ ಅಲ್ಲೇ ಅದು ಆಪರೇಷನ್ ಇಲ್ದಂಗೆ ನಾವು ವಾಸಿ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡಿಸೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದಮ್ಮ? ನಮಸ್ತೆ ಮ್ಯಾಮ್, ನಾನು ಅಂಬುಜಾ ಅಂತ ಧಾರವಾಡದಿಂದ ಫೋನ್ ಮಾಡ್ತಿದ್ದೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಅಂಬುಜಾ ಅವರೇ, ಹೇಳಿ, ಏನ್ ಸಮಸ್ಯೆ ಇದೆ? ಸರ್ ನಂಗೆ 2 ಮಂತ್ ಇಂದ ಇಯರ್ ಪೇನ್ ಆಗ್ತಾ ಇದೆ ಸರ್. ಓಕೆ, ಕಿವಿ ಪೇನ್ ಇದೆ. ಸೊ ಅದನ್ನ ಎಕ್ಸ್ರೇ ಎಲ್ಲ ಮಾಡಿಸ್ಬಿಟ್ಟು ನೋಡಿದ್ರೆ ಅದು ಸಿಂಡ್ರೋಮ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಮ್ಯಾಮ್, ಆಕ್ಚುಲಿ ನನ್ನ ಕಿವಿಗೆ ನಾನು ಟ್ರೀಟ್ ಮಾಡಲ್ಲ, ಆದ್ರೂ ಕೂಡ ನಾನು ಸಜೆಷನ್ ಹೇಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದ್ಸರಿ ಏನ್ ಪ್ರಾಬ್ಲಮ್ ಇದೆ ಅಂತ ನೋಡ್ಬೇಕಾಗತ್ತೆ. ಯೂಶ್ವಲಿ ನರ್ವ್ ವೀಕ್ನೆಸ್ ಆಗಿ ಆಗ್ತಾ ಇರತ್ತೆ, ಅಲ್ಲಿ ಹಿಯರ್ ಡ್ರಮ್ ಅಲ್ಲಿ ಕೆಲವೊಂದ್ಸರಿ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಒಂದು ಮಹಾನಾರಾಯಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ. ಕೆಲವೊಂದ್ಸರಿ ಕಿವಿ ಗುಯಿ ಅಂತ ಇರುತ್ತೆ, ಅದು ನರ್ವ್ ವೀಕ್ನೆಸ್ ಇಂದ ಆಗಿರುತ್ತೆ. ಆ ನರ್ವ್ ವೀಕ್ನೆಸ್ ಇಂದ ಆಗಿದ್ರೆ ನಾವು ಆರಾಮ್ಸೆ ಟ್ರೀಟ್ ಮಾಡಬಹುದು. ಅದಕ್ಕೆ ಶುಕ್ರಮತ್ರ ಕೋಟಿ, ಅಶ್ವಗಂಧ, ಚೂರ್ಣ, ಫಲಘೃತ ಅಂತ ಮೆಡಿಸಿನ್ಸ್ ಇರುತ್ತೆ. ಜೊತೆ ಮಹಾನಾರಾಯಣ ತೈಲ ಅಂತ ಇರುತ್ತೆ, ಅದನ್ನ ಚೆನ್ನಾಗಿ ಮಸಾಜ್ ಮಾಡಿ ಕಾವು ಕೊಟ್ಕೋಬೇಕು. ಆಮೇಲೆ ಕರ್ಣಪೂರ್ಣ ಅಂತ ಹೇಳ್ತೀವಿ, ಕ್ಷೀರಬಲ ತೈಲದಿಂದ ಕರ್ಣಪೂರ್ಣ ಮಾಡ್ತಾ ಬಂದ್ರೆ ಅದು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನು ಗಾಬರಿ ಮಾಡೋದು ಬೇಡ, ನಾನು ಹೇಳ್ತಾ ಇರೋದು ಕರ್ಣನಾದ ಅಂತ ಹೇಳ್ತೀವಿ, ಕಿವಿ ಗುಯಿ ಅಂತ ಇದ್ರೆ. ಬಟ್ ಉಳಿಕಿದೆಲ್ಲದನ್ನು ಅವರು ಆಯುರ್ವೇದ ಹಿಯರ್ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಡಾಕ್ಟರ್ನ ಯಾರೆಲ್ಲ ನೇರವಾಗಿ ಭೇಟಿ ಮಾಡಬೇಕು ಅನ್ಕೊಳ್ತಿದ್ರ, ಇವತ್ತು ಸಂಜೆ 9 ಗಂಟೆವರೆಗೂ ಮಲ್ಲೇಶ್ವರಂನಲ್ಲಿ ಸಿಗ್ತಾರೆ. ಬೆಂಗಳೂರಿನ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ನೇರವಾಗಿ ಭೇಟಿ ಮಾಡಬೇಕು ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ನಂಬರ್ ಬರ್ತದೆ, ನಂಬರ್ಗೆ ಕರೆಯನ್ನ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಇನ್ನು ನಾಳೆ ಮೈಸೂರಿಗೆ ಬರ್ತಿದ್ದಾರೆ, ಮೈಸೂರು ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕರೆ ಮಾಡೋ ಮುಖಾಂತರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಇನ್ನು ಮುಂದಿನ ತಿಂಗಳು 7ನೇ ತಾರೀಕು ಧಾರವಾಡಗೆ ಬರ್ತಿದ್ದಾರೆ, ಮುಂದಿನ ತಿಂಗಳು 21ನೇ ತಾರೀಕು ಹಾಸನ್ಗೆ ಬರ್ತಿದ್ದಾರೆ. ದಯವಿಟ್ಟು ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ನಂಬರ್ ಬರ್ತದೆ, ಆ ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಆ ಒಂದು ಡೇಟ್ಗೆ ಆ ಒಂದು ಸಮಯಕ್ಕೆ ಸರಿಯಾಗಿ ನೀವು ನೇರವಾಗಿ ಭೇಟಿ ಮಾಡಬಹುದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳೋ ಮುಖಾಂತರ. ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್, ತಮ್ಮ ಹೆಸರು ಎಲ್ಲಿಂದಮ್ಮ? ಗೀತಾ ಅಂತ ಹೇಳಿ ಗುಲ್ಬರ್ಗಾದಿಂದ ಮಾತಾಡ್ತೀನಿ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಗೀತಾ ಅವರೇ, ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ಕಾರ, ನನಗೆ ಪಾರ್ಕಿನ್ಸನ್ ಇದೆ ಸರ್, 4 ವರ್ಷದಿಂದ. ಓಕೆ, ಅದೇ ಎಡಗಾಲು ಎಡಗೈ ಬಹಳ ನಡುಕ್ತದೆ, ಯಾವಾಗ್ಲೂ ಸ್ವಲ್ಪ ಎಮೋಷನ್ ಆದ್ರೆ, ಎಕ್ಸೈಟ್ ಆದ್ರೆ. ಆಮೇಲೆ ಈಗ ಸಿಂಡೋಪಾ ಪ್ಲಸ್ ಅದೇ ಕೊಡ್ತಾ ಇದಾರೆ, ಅಲೋಪತಿಕ್ ತೋರಿಸಿದೀವಿ, ಸಿಂಡೋಪಾನೇ ಕೊಡ್ತಾ ಇದಾರೆ 4 ವರ್ಷದಿಂದ. ಆಮೇಲೆ ಬಾಯಿ ಎಲ್ಲ ನಡುಗುತ್ತೆ, ಹಲ್ಲು ನಡುಗ್ತವೆ, ಮಾತಾಡಿದ್ರೆ ಈಗ ಶೇಕ್ ಆಗುತ್ತಾ ಇರುತ್ತೆ ಸರ್. ಅಮ್ಮ, ಇವಾಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ ಸಿಂಡೋಪಾ ತಗೊಳ್ತಾ ತಗೊಳ್ತಾ? ಅದೇ ತಗೊಂಡೆ ಸ್ವಲ್ಪ ಆರಾಮ ಇರ್ತದ್ರಿ ಅಷ್ಟೇ, ಬಿಟ್ಟಾಗ ಮತ್ತ ಅದೇ ತ್ರಾಸ ಇರ್ತದ್ರಿ, ಆಮೇಲೆ ನಡಿಲಿಕ್ ಆಗಲ್ಲ ಫಾಸ್ಟ್ ಆಗಿ. ಆಮೇಲೆ ಯಾವ್ದು ಫೋಮ್ ಮಾಡ್ಕೊಡದಾಗ್ಲಿ, ಸಾರಿ ಉಟ್ಕೊಳ್ಳೋದಾಗ್ಲಿ ಆಗಲ್ಲ. ನಮ್ಗೆ 64 ವರ್ಷ ಈಗ, ಅದಕ್ಕೆ ಸ್ವಲ್ಪ ಆಯುರ್ವೇದದಲ್ಲಿ ಏನಾದ್ರೂ ತಗೊಳ್ಳೋಣ ಅಂತ ಕೇಳಿದೆ. ಖಂಡಿತವಾಗ್ಲಮ್ಮ, ಈ ಪಾರ್ಕಿನ್ಸನ್ಸ್ ಡಿಸೀಸ್ಗೆ ನಾವು ಖಂಡಿತವಾಗ್ಲೂ ವಾಸಿ ಮಾಡಬಹುದು. ಯೂಶ್ವಲಿ ಪಾರ್ಕಿನ್ಸನ್ ಡಿಸೀಸ್ ಅಂದ್ರೆ ಏನು ಅಂತ ಹೇಳಿದ್ರೆ,
ವಯಸ್ಸಾಗ್ತಾ ಆಗ್ತಾ ಈ ಬ್ರೈನ್ ಸೆಲ್ಸ್ ಏನಿದೆಯಲ್ಲ ಅದು ವೀಕ್ ಆಗ್ತಾ ಬರುತ್ತೆ. ಆದ್ರೆ ಯಾವ್ದೇ ತರ ಸ್ಕ್ಯಾನ್ ಮಾಡಿಸಿದ್ರು, ಸಿಟಿ ಸ್ಕ್ಯಾನ್, ಎಂ ಆರ್ ಐ ಸ್ಕ್ಯಾನ್ ಏನೇ ಮಾಡಿಸಿದ್ರು ಕೂಡ ನಾರ್ಮಲ್ ಬರುತ್ತೆ. ಯಾಕೆ ಅಂದ್ರೆ ಅದು ಸ್ಟ್ರಕ್ಚರಲ್ ಡಿಫಾರ್ಮಿಟಿ ಅಲ್ಲ, ಫಂಕ್ಷನಲ್ ಡಿಫಾರ್ಮಿಟಿ. ಅಂದ್ರೆ ಫಂಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು 60 ವರ್ಷ ಆದ್ಮೇಲೆ ಹರಳು ಮರಳು ಅಂತ ಹೇಳ್ತೀವಲ್ವ, ಅದಕ್ಕೆ ಇದೇ ತರನೇ ಆಗ್ತಾ ಹೋಗುತ್ತೆ. ಆದ್ರೆ ಇವ್ರಿಗೆ ಏನಂತಂದ್ರೆ ಒಂದ್ 80 ವರ್ಷ 90 ವರ್ಷ ಆದವ್ರಿಗೆ ಇವಾಗ, ಆದ್ರೆ ಅವಾಗ ಆಗ್ಬೇಕಾಗಿರೋದು ಇವಾಗ ಕಾಣಿಸ್ಕೊಳ್ತಾ ಇದೆ. ಇವಾಗಂತೂ ನಾನ್ ನೋಡ್ದಂಗೆ 45-50 ವರ್ಷ ಅನ್ನಷ್ಟೊತ್ತಿಗೆ ಆಗ್ಲೇ ಪಾರ್ಕಿನ್ಸನ್ಸ್ ಕಾಣಿಸ್ಕೊಳ್ತಾ ಇರುತ್ತೆ. ಡಾಕ್ಟರ್, ನಂಗೂ ಇದೆಯಾ ಪಾರ್ಕಿನ್ಸನ್ಸ್? ತುಂಬಾ ಡೇಂಜರ್ ಕಾಯಿಲೆ ಅಂತ ಕೇಳಿದೀನಿ. ಯಾಕಂದ್ರೆ ಬರ್ತಾ ಬರ್ತಾ ಮೆಮೊರಿ ಲಾಸ್ ಆಗ್ತಾ ಹೋಗುತ್ತೆ. ಆಮೇಲೆ ಅವ್ರು ಏನ್ ಬೇಕೋ ಅವ್ರವ್ರ ಕಿರುಚ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಅವ್ರು ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗಲ್ಲ. ಇದೆಲ್ಲ ನೋಡ್ತಾ ಇರ್ತೀರಾ, ಏನು ಗಾಬರಿ ಮಾಡಬೇಡಿ. ಅದನ್ನ ಯಾವ ರೀತಿ ನೀವು ನಿಮಗೆ ಇದೆಯಾ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಒಂದ್ ಸ್ವಲ್ಪ ಕೈನ ಚಾಚಿ ಇಟ್ಕೊಳ್ಳಿ, ಅವಾಗ ಕೈ ನಡ್ಕ ಸ್ಟಾರ್ಟ್ ಆಗುತ್ತೆ. ಈ ತರ ಆತರ ನಡ್ಕ ಇತ್ತು ಅಂತ ಹೇಳಿದ್ರೆ ನಿಮಗೆ ಪಾರ್ಕಿನ್ಸನ್ ಸ್ಟಾರ್ಟ್ ಇದೆ ಅಂತ. ಅದ್ರ ಜೊತೆಗೆ ಇನ್ನೂ ಒಂದ್ ಸಿಂಪಲ್ ಪ್ರೊಸೀಜರ್ ಹೆಂಗೆ ಅಂತ ಹೇಳಿದ್ರೆ, ಎರಡು ಕಾಲ್ನ ಕೂಡಿಸ್ಬಿಟ್ಟು ಕಣ್ ಮುಚ್ಕೊಂಡು ಸ್ಟ್ರೈಟ್ ನಿಂತ್ಕೊಳ್ಳಿ. ಅವಾಗ ಏನಾದ್ರು ಸ್ವಲ್ಪ ಏನಾದ್ರು ಅಲ್ಲಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಪಾರ್ಕಿನ್ಸನ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅರ್ಥ. ಇನ್ನು ಸ್ವಲ್ಪ ಒಂದು ಕೆಲವೊಬ್ರಿಗೆ ಒಂದು ಸೆಕೆಂಡು ನಿಂತ್ಕೊಳಕ್ ಆಗಲ್ಲ, ಕಣ್ ಮುಚ್ಚಿದ್ರು ಆಗ್ಲೇ ಶೇಕ್ ಆಗ ಸ್ಟಾರ್ಟ್ ಆಗುತ್ತೆ. ಅದ್ರ ಅರ್ಥ ನಿಮಗೆ ಪಾರ್ಕಿನ್ಸನ್ಸ್ ಒಂದು ಮಿಡ್ಲ್ ಸ್ಟೇಜ್ ಅಲ್ಲಿ ಇದೆ ಅಂತ. ಅಂದ್ರೆ ಪಾರ್ಕಿನ್ಸನ್ಸ್ ಆಗ್ಲೇ ಲೇಟರ್ ಸ್ಟೇಜ್ ಆಗ್ತಾ ಇದೆ ಅಂತ ಅರ್ಥ. ಕೆಲವೊಬ್ರು 30 ಸೆಕೆಂಡ್ 2 ಮಿನಿಟ್ಸ್ ಅದನ್ನು ಆರಾಮ್ಸೆ ನಿಂತ್ಕೊಳ್ತಾರೆ, ಅವ್ರಿಗೆ ಪಾರ್ಕಿನ್ಸನ್ಸ್ ಇಲ್ಲ ಅಂತ ಅರ್ಥ. ನಿಮ್ಗೂ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ವಾಸಿ ಮಾಡ್ಕೊಳ್ಳೋದು ಒಳ್ಳೇದು. ಯಾಕೆಂದ್ರೆ ಸಿಮ್ಟೋಪಾ ಎಲ್ಡೋಪಾ ಮಾತ್ರೆಗಳು ತಗೊಳ್ತಾ ತಗೊಳ್ತಾ ಏನಾಗುತ್ತಂದ್ರೆ ಆ ಬ್ರೈನ್ಸ್ ಆ ತಾತ್ಕಾಲಿಕ ಕಮ್ಮಿ ಆಗುತ್ತೆ ಅಷ್ಟೇ, ಆದ್ರೆ ಬರ್ತಾ ಬರ್ತಾ ಆ ಸೆಲ್ಸ್ ಎಲ್ಲ ವೀಕ್ ಆಗಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ಆಯುರ್ವೇದಿಕ್ ಅಲ್ಲಿ ಶುಕ್ರ ಮಾತ್ರ ಕವಟಿ ಮತ್ತೆ ಆಭಗುಗಲು ಮಹಾನಣತೆಲ ಅಶ್ವಗಂಧ ಚೂರ್ಣ ಫಲಘೃತ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಆ ಬ್ರೈನ್ ಸೆಲ್ಸ್ ಇಂಪ್ರೂವ್ ಮಾಡೋದ್ರ ಜೊತೆಗೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಒಂದು 6 ತಿಂಗಳು ತಗೊಂಡ್ರೆ ಸಾಕೇ ಸಾಕು, ಎಷ್ಟೇ ಜಾಸ್ತಿ ಪಾರ್ಕಿನ್ಸನ್ಸ್ ಇದ್ರೂ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಮತ್ತೊಬ್ಬರು ಕಾಲರ್ ಇದಾರೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ಸತ್ಯನಾರಾಯಣ, ಶಿರ್ಸಿಯಿಂದ. ಡಾಕ್ಟರ್ ಇದಾರೆ, ಮಾತನಾಡಿ. ನಮಸ್ತೆ ಸತ್ಯನಾರಾಯಣ, ಏನ್ ಸಮಸ್ಯೆ ಇದೆ? ನಮ್ಗೆ ಸ್ವಲ್ಪ ಬೆಳಗ್ಗೆ ಕೆಮ್ಮು ಸುಸ್ತಾಗ್ತದೆ, ಇದಕ್ಕೆ ನಡೆಯಕ್ಕಾಗಲ್ಲ, ಸ್ವಲ್ಪ ಬಹಳ ಕಷ್ಟ ಆಯ್ತದೆ. ಕೆಮ್ಮು ನೆಗಡಿ ಇದೆ ಅಂದ್ರೆ ಕೊಲೆಸ್ಟ್ರಾಲ್ ಇದೆ ಅಂದ್ರೆ ಚೆಕ್ ಮಾಡಿದಾಗ? ಕೆಮ್ಮು ನೆಗಡಿ ಏನಾದ್ರು ಇದೆಯಾ? ಕೆಮ್ಮು ನೆಗಡಿ ಯಾವ್ದಿಲ್ಲ. ಯಾವ್ದಿಲ್ವಾ? ಹಂಗಾದ್ರೆ ಅದು ನನ್ಗನ್ಸಿದ ಪ್ರಕಾರ ನೀವ್ ಹೇಳ್ತಾ ಇರೋ ಸಿಂಪ್ಟಮ್ಸ್ ನೋಡಿದ್ರೆ ಕೊರೋನರಿ ಹಾರ್ಟ್ರಿ ಬ್ಲಾಕೇಜ್ ಆಗಿದೆ, ಅಂದ್ರೆ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಆಗಿದೆ ಅಂತಾನೆ ಹೇಳ್ಬೋದು. ಇವಾಗ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಆಗಿದ್ರೆ ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ ಅಂತ ಹೇಳಿದ್ರೆ, ಒಂದು ಡಿಫಿಕಲ್ಟಿ ವಾಕಿಂಗ್ ಅಂತ ಹೇಳ್ತೀವಿ, ವಾಕ್ ಮಾಡುವಾಗ ಸ್ವಲ್ಪ ಸುಸ್ತಾಗೋದು ಅಥವಾ ಏದುಸರು ಬಂದಂಗೆ ಆಗೋದು ಆ ತರ ಆಗ್ತಾ ಇರುತ್ತೆ. ಕೆಲವೊಂದ್ಸರಿ ಪಾಲ್ಪಿಟೇಷನ್ ಬರುತ್ತೆ, ಎದೆ ಬಾರ ಆಗೋದು, ಇವೆಲ್ಲ ಲಕ್ಷಣಗಳು ಆಕ್ಚುಲಿ ಕೊರೋನರಿ ಹಾರ್ಟ್ರಿ ಬ್ಲಾಕೇಜ್. ಕೊರೋನರಿ ಹಾರ್ಟ್ರಿ ಬ್ಲಾಕೇಜ್ ಅಂದ್ರೆ ಏನ್ ಡಾಕ್ಟರ್ ಅಂತ ಹೇಳಿದ್ರೆ, ಹಾರ್ಟ್ ಅಟ್ಯಾಕ್ ಕಿಂತ ಹಾರ್ಟ್ ಅಟ್ಯಾಕ್ ಸ್ಟೇಜ್ ಅಂತ ಹೇಳ್ಬೋದು, ಅಂದ್ರೆ ನೆಕ್ಸ್ಟ್ ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತಲ್ವಾ ಆ ಸ್ಟೇಜ್ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಇದ್ರೆ ನಮ್ಗೆ, ನನಗೂ ಇದೆ ಡಾಕ್ಟರ್, ನಂಗೆ ಯಾಕಂದ್ರೆ ವಯಸ್ಸಾಗ್ತಾ ಇದೆ ಅಂತ ಅನ್ಕೊಂಡ್ಬಿಟ್ಟಿರ್ತೀನಿ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಅಂದ್ರೆ ಕೆಲವೊಂದ್ಸರಿ ನಾನು ಏನ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಏನು ಹೇಳೋದೇ ಇಲ್ಲ, ಸುಮ್ನೆ ಒಂದು ಹೃದಯವಟ್ಟಿ ಕಲ್ಯಾಣಕ್ಷರ ಮತ್ತೆ ಪ್ರಭಾಕರವಟ್ಟಿ ಅಂತ ಮೆಡಿಸಿನ್ಸ್ ಇರುತ್ತೆ, ಅವನ ಬರೆದು ಕೊಟ್ಬಿಟ್ಟಿರ್ತೀನಿ, ನೀವು ಇದ್ರ ಕರೆಕ್ಟ್ ಆಗಿ ತಗೊಳ್ಳಿ ಅಂತ. ಆಮೇಲೆ 3 ತಿಂಗಳಾದ್ಮೇಲೆ ಅವ್ರು ಹೇಳ್ತಾರೆ ಇವಾಗ ಓಡಾಡೋ ಕೆಲಸ ಆರಾಮಾಗಿದೆ ಅಂತ. ಸೊ ಅವಾಗ ಹೇಳ್ತೀನಿ ನಾನು, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂದ್ರೆ ಹಾರ್ಟ್ ಅಟ್ಯಾಕ್ ಸ್ಟೇಜ್ ಇತ್ತು, ಬ್ಲಾಕೇಜ್ ಆಗಿತ್ತು, ಹಂಗಾಗಿ ನಾನು ನಿಮ್ಗೆ ಹೇಳಿಲ್ದಂಗೆ ಕೊಟ್ಟೆ ಅಂತ. ಯಾಕೆ ಅಂತ ಹೇಳಿದ್ರೆ ಎದ್ರಕೊಂಡ್ಬಿಡ್ತಾರೆ ಜನಗಳು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಎಷ್ಟೇ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗಿರ್ಲಿ ಅಥವಾ ಬ್ಲಾಕೇಜ್ ಆಗಿರ್ಲಿ, ಸ್ಟೆಂಟ್ ಆಗಿರ್ಲಿ, ಏನೇ ಇದ್ರು ಆಯುರ್ವೇದಿಕ್ ಅಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಯಾವ್ದೇ ತರ ಸ್ಟೆಂಟ್ ಹಾಕೋದಾಗ್ಲಿ ಅಥವಾ ಬೈಪಾಸ್ ಮಾಡೋದಾಗ್ಲಿ ಬೇಕಾಗಿಲ್ಲ, ಅದು ಸಿಂಪಲ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಅಂದ್ರೆ ಹೃದಯ ವಟ್ಟಿ ಕಲ್ಯಾಣಕ್ಷರ ಪ್ರಭಾಕರ ವಟ್ಟಿ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಆ ಬ್ಲಾಕೇಜಸ್ ಕಂಪ್ಲೀಟ್ ನಾರ್ಮಲ್ ಆಗ್ಬಿಟ್ಟು ಅದು ಪರ್ಮನೆಂಟ್ ಆಗಿ ವಾಸಿ ಆಗುತ್ತೆ, ಏನು ಗಾಬರಿ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದಮ್ಮ? ನಾವು ಅನ್ನಪೂರ್ಣ ಅಂತ, ತುಮಕೂರಿಂದ. ಡಾಕ್ಟರ್ ಇದಾರೆ, ಮಾತನಾಡಿ. ನಮಸ್ತೆ ಅನ್ನಪೂರ್ಣ ಅವರೇ, ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನನಗೆ 54 ವರ್ಷ ಏಜ್. ಓಕೆ. ನಾನು ಇನ್ನ ಮೆನ್ಸಸ್ ಆಗ್ತಾ ಇದ್ದೀನಿ ಸರ್ ನಾನು. ಓಕೆ. ನಮ್ಗೆ ಸ್ವಲ್ಪ ದೂರ ನಡೆದ್ರು ಒಂಥರ ಏಗುಸ್ರು ಬಂದಂಗ ಆಗುತ್ತೆ, ತುಂಬಾ ಸುಸ್ತಾಗುತ್ತೆ. ಒಂದು ನಿಮಿಷ ನಿಂತ್ಕೊಂಡು ತಿರ್ಗಾ ನಡ್ಕೊಂಡು ಹೋಗ್ಬೋದು ಮುಂದಕ್ಕೆ, ಆದ್ರೂ ಒಂಥರ ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಹಿಂಗ್ ಮಾತಾಡಿದ್ರೆ ಸ್ವಲ್ಪ ಏಗುಸ್ರು ಬಂದಂಗ ಆಗುತ್ತೆ ಸರ್. ಅಮ್ಮ, ಅದಕ್ಕೆ ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಹಾರ್ಟ್ ಅಟ್ಯಾಕ್ ಇರೋ ಪ್ರೀ ಸ್ಟೇಜ್ ಅಂತಾನೆ ಹೇಳ್ಬೋದು. ಈ ತರ ತುಂಬಾ ಜನಕ್ಕಿರುತ್ತೆ, ನೆಗ್ಲೆಕ್ಟ್ ಮಾಡ್ಕೊಳ್ತೀರಾ, ನೆಗ್ಲೆಕ್ಟ್ ಮಾಡಿದಾಗ ಒಂದ್ಸರಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆದ್ಮೇಲೆ ನಿಮಗೆ ಏನಾದ್ರು ಆಂಜಿಯೋಗ್ರಾಮ್ ಮಾಡಿದ್ರು ಅಂತ ಹೇಳಿದ್ರೆ ಅವು ಹೊರಗಡೆನೆ ಬಿಡಲ್ಲ, ಎದುರಿಸ್ತಾರೆ ಫುಲ್. ಏನಂತ ಹೇಳಿದ್ರೆ ನೋಡಿ, ಹೊರಗಡೆ ಸ್ಟ್ರಕ್ಚರ್ ಇಂದ ಹೊರಗಡೆ ಬರೋವರೆಗೂ ಏನು ಹೇಳಕ್ಕಾಗಲ್ಲ, ಅಂದ್ರೆ ಗ್ಯಾರಂಟಿ ಕೊಡಕ್ಕಾಗಲ್ಲ, ಈ ತರದೆಲ್ಲ ಹೇಳ್ತಾರೆ. ಅದಕ್ಕೆ
ಮೆಡಿಸಿನ್ ಜೊತೆಗೆ ಆಯುರ್ವೇದ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಅದು ಕಂಪ್ಲೀಟ್ ಆಗಿ ಬ್ಲಾಕೇಜ್ ಎಲ್ಲ ನಾರ್ಮಲ್ ಆಗುತ್ತೆ. ಹಾರ್ಡ್ಲಿ 2.5 ತಿಂಗಳು, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 2.5 ತಿಂಗಳಲ್ಲಿ ಆ ಕಂಪ್ಲೀಟ್ ಆಗಿ ಬ್ಲಾಕೇಜ್ ಎಲ್ಲ ನಾರ್ಮಲ್ ಆಗುತ್ತೆ. ಆದ್ರೆ ಯೂಶಲಿ 1-6 ತಿಂಗಳು ಕರೆಕ್ಟ್ ಆಗಿ ಮೆಡಿಸಿನ್ ತಗೊಳಕ್ ಹೇಳ್ತೀನಿ, ಯಾಕೆ ಅಂದ್ರೆ ಆ ಬ್ಲಾಕೇಜ್ ಮತ್ತೆ ಆಗ್ಬಾರ್ದು ಅಂತ. ಓಕೆ, ಇದನ್ನ ಇಷ್ಟು ಮಾಡ್ತಾ ಬಂದ್ರೆ ಸಾಕು, ಏನೋ ಎಷ್ಟೇ ಜಾಸ್ತಿ ಬ್ಲಾಕೇಜ್ ಇದ್ರೂ ವಾಸಿ ಮಾಡಬಹುದು. ಇನ್ನೊಂದು ಅಂತ ಹೇಳಿದ್ರೆ, ಪೀರಿಯಡ್ಸ್ ಇನ್ನು 53 ವರ್ಷ ಆದ್ರೂ ಆಗ್ತಾ ಇದ್ದೀನಿ ಅಂತ, ಏನ್ ಪ್ರಾಬ್ಲಮ್ ಆಗ್ಲಿ ಬಿಡಿ, ಇವ್ ಸುಮ್ನೆ ಎದ್ರಕೊಂಡ್ಬಿಟ್ಟು 1-2-3 ಸರಿ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರಿ ಅಂತ ಹೇಳಿದ್ರೆ ಗರ್ಭಚೀಲ ತೆಗೆದಾಕ್ತಾರೆ, ಏನು ಗಾಬರಿ ಮಾಡಬೇಡಿ. ನಾರ್ಮಲ್ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ 60 ವರ್ಷ ಅಲ್ಲ 70 ವರ್ಷ ಏನು ನಿಮಗೆ ಕರೆಕ್ಟ್ ಆಗಿ ಮುಟ್ಟಾಗ್ತಾ ಇದೆ ಅಂತ ಹೇಳಿದ್ರೆ ಆದ್ರೂ ಏನು ತೊಂದರೆ ಇಲ್ಲ, ಯಾಕಂದ್ರೆ ನಿಮಗೆ ಅದರಿಂದ ಬೇರೆ ಬೇರೆ ಸೈಡ್ ಎಫೆಕ್ಟ್ ಆಗ್ತಾ ಇರ್ತಂದ್ರೆ ಮುಟ್ ನಿಂತಾದ್ಮೇಲೆ ಮುಂಡಿ ಸವಿತ ಬರೋದು ಅಥವಾ ಬಿ ಪಿ ಶುಗರ್ ಬರೋದು ಅಥವಾ ತುಂಬಾ ದಪ್ಪ ಆಗೋದು ಅದು ಅವಾಯ್ಡ್ ಆಗುತ್ತೆ. ಅದು ಹೆಲ್ದಿ ಕೂಡ, ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ, ಇನ್ನು ವೀಕ್ಷಕರೇ ಆಹಾರ ವಿಹಾರ ಅಂತ ಬಂದಾಗ ಡಾಕ್ಟರ್ ಏನ್ ತಿಳಿಸ್ಕೊಡ್ತಾರೆ ನೋಡ್ಕೊಂಡು ಬರೋಣ. ಮಂಡಿ ಇದಕ್ಕೆ ರೊಮಟಾಯ್ಡ್ ಆರ್ಥರೈಟಿಸ್ ಗೆ ಆಹಾರ ವಿಹಾರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬೆಚ್ಚನಾಗಿರ್ತಕ್ಕಂಥ ಆಹಾರ ಜಾಸ್ತಿ ತಗೊಳ್ಳಿ. ಇವಾಗ ಶುಂಠಿ, ಮೆಣಸು, ಹಿಪ್ಲಿ ಅವನ್ನ ಜಾಸ್ತಿ ಹಾಕಿ ಆಹಾರದಲ್ಲಿ. ಅವನ್ನ ಹಾಕೋದ್ರಿಂದ ಆಬ್ವಿಯಸ್ಲಿ ನಮ್ಮ ದೇಹಕ್ಕೆ ಹೀಟ್ ಜಾಸ್ತಿ ಆಗ್ಬಿಟ್ಟು ಅದು ಈ ರೊಮಟಾಯ್ಡ್ ಆರ್ಥರೈಟಿಸ್ ಕಮ್ಮಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಈ ಅಮೃತ ಬಳ್ಳಿ ಎಲೆ ತಗೊಳ್ಳಿ, ಅದರಿಂದ ಸಾರಿಗೆ ಹಾಕಿ ಅಥವಾ ಪಲಾವ್ ತರ ಮಾಡಿ ಪಲಾವ್ಗೆ ಹಾಕಿ ಈ ತರ ನೀವು ಏನು ಈ ಕೆಲವೊಂದು ಸೊಪ್ಪುಗಳು, ಈ ಕೊತ್ತಂಬರಿ ಸೊಪ್ಪು ಯಾವ ರೀತಿ ಯೂಸ್ ಮಾಡ್ತೀರಾ, ಕರ್ಬೇವು ಸೊಪ್ಪು ಯಾವ ರೀತಿ ಯೂಸ್ ಮಾಡ್ತೀರಾ, ಅಷ್ಟು ಪ್ರಮಾಣದಲ್ಲಿ ಏನು ಅಮೃತ ಬಳ್ಳಿ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ರೊಮಟಾಯ್ಡ್ ಆರ್ಥರೈಟಿಸ್ಗೆ ಅನುಕೂಲ ಆಗುತ್ತೆ. ಕೇಳಿಸಿಕೊಂಡಲ್ಲ ವೀಕ್ಷಕರೇ, ಆಹಾರ ವಿಹಾರ ಅಂತ ಬಂದಾಗ ರೊಮಟಾಯ್ಡ್ ಆರ್ಥರೈಟಿಸ್ಗೆ ಯಾವ ರೀತಿಯಾದ ಒಂದು ಮದ್ದನ್ನ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ರಿಲ್ವಾ? ಖಂಡಿತವಾಗ್ಲೂ ಹೌದು. ಈಗ ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ. ಇನ್ನು ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೇರವಾಗಿ ಕರೆ ಮಾಡಿ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ಡಾಕ್ಟರ್ ಒಟ್ಟಿಗೆ ಮಾತನಾಡಬಹುದು. ಕರೆ ಇದೆ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ? ನಮಸ್ತೆ ಮೇಡಮ್, ನನ್ನ ಹೆಸರು ವೀಣಾ ಅಂತ. ಡಾಕ್ಟರ್ ಇದಾರೆ, ಮಾತನಾಡಿ. ಅಮ್ಮ ನಮಸ್ತೆ, ವೀಣಾ ಅವರೇ ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನಂಗೆ ತುಂಬಾ ವರ್ಷದಿಂದ ಬ್ಯಾಕ್ ಪೇನ್ ಇದೆ. ಓಕೆ, MRI ಎಲ್ಲ ಮಾಡಿಸಿದೀವಿ ಸರ್, ಡಿಸ್ಕ್ ಬಲ್ಜ್ ಆಗಿದೆ ಅಂತ ರಿಪೋರ್ಟ್ ಅಲ್ಲಿದೆ. ಓಕೆ, ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು, ಕಡಿಮೆ ಆಗಿಲ್ಲ ಸರ್ ನನಗೆ. ಅಮ್ಮ ಅದು ರೊಮಟಾಯ್ಡ್ ಇದು ಲಂಬಾ ಸ್ಪಾಂಡಿಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ಗೆ ನಾನು ಅವಾಗಲೇ ಹೇಳಿದ್ದೀನಿ, ಆಪರೇಷನ್ ಏನು ಬೇಕಾಗಿಲ್ಲ. ಕೆಲವೊಂದ್ಸರಿ ಈ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ನೋವಿನ ಮಾತ್ರೆಗಳು ತಗೊಳ್ತಾ ಲಿವರ್ ಫೇಲ್ಯೂರ್ ಆಗೋದು, ಕಿಡ್ನಿ ಫೇಲ್ಯೂರ್ ಆಗೋದು, ಇನ್ನು 35-36 ವರ್ಷ ಇರ್ತಾರಷ್ಟೇ, ಅವರು ಡಯಾಲಿಸಿಸ್ ಮಾಡಿಸ್ಬೇಕು ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟಿರ್ತಾರೆ. ಏನು ಗಾಬರಿ ಮಾಡಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಆಭಗುಕುಲು, ಅಶ್ವಗಂಧ ಚೂರ್ಣ, ಮಹಾನಾರಾಯಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳು ತಗೊಳ್ಳೋದ್ರಿಂದ ಎಷ್ಟೇ ಡಿಸ್ಕ್ ಬಲ್ಜ್ ಆಗಿದ್ರು ಕಂಪ್ಲೀಟ್ ನಾರ್ಮಲ್ ಆಗುತ್ತೆ, ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಏನೋ ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಎಂಬಾದಲ್ಲಿ ಇವತ್ತು ಸಂಜೆ ಮಲ್ಲೇಶ್ವರಂನಲ್ಲಿ ಸಿಗ್ತಾರೆ 9 ಗಂಟೆವರೆಗೂ. ದಯವಿಟ್ಟು ಬೆಂಗಳೂರಿನ ಸುತ್ತಮುತ್ತ ಯಾರೆಲ್ಲ ಇದ್ದಾರೋ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅನ್ನೋರು ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರಂತ ನಂಬರ್ಗೆ ಕರೆಯನ್ನ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಇನ್ನು ನಾಳೆ ಮೈಸೂರಿಗೆ ಬರ್ತಿದ್ದಾರೆ, ಮೈಸೂರಿನ ಸುತ್ತಮುತ್ತ ಯಾರೆಲ್ಲ ಇದ್ದಾರೋ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾ ಇದೆ ನಂಬರ್, ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ಭೇಟಿ ಮಾಡಬಹುದು ಅಂತ ತಿಳಿಸ್ತಾ ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಮರಿವಿಚ್ಚೇಗೌಡ ಅಂತ. ಡಾಕ್ಟರ್ ಇದಾರೆ, ಮಾತನಾಡಿ. ನಮಸ್ತೆ ಹೇಳಿ, ಏನ್ ಸಮಸ್ಯೆ ಇದೆ ಸರ್? ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಸರ್, ಅದೇ ಒತ್ತದಂಗ ಆಗ್ತದೆ ಸರ್. ಓಕೆ, ಅದಕ್ಕೆ ಗುಲ್ಮ ಅಂತ ಹೇಳ್ತೀವಿ, ಅಂದ್ರೆ ಬಾಡಿ ಒಳಗೆ ವಾಯು ಅಂಶ ಜಾಸ್ತಿ ಆಗ್ಬಿಟ್ಟು ಅದು ಬೆನ್ನಿಗೆ ಹೋಗೋದು, ಎದೆ ಒಳಗೆ ಹೋಗೋದು, ಎದೆ ಹಿಡ್ಕೊಳ್ಳೋದು ಆತರ ಆಗುತ್ತೆ. ಅದಕ್ಕೆ ಇಷ್ಟೊಂದು ಜನ ಎಷ್ಟು, ನಾನು ಅವಾಗಲೇ ಹೇಳಿದೀನಿ ತುಂಬಾ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರು ಎಲ್ಲ ನಾರ್ಮಲ್ ಇರುತ್ತೆ ಅಂತ. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಆ ವಿರೇಚನ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಬಾಡಿಲಿ ಇರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾಗಿ ಅವಿಪತ್ತಿಕರ ಚೂರ್ಣ ಮದುವೆ ಎಷ್ಟಿದೆ ಇಲ್ಲ ಅಂತ ಇರುತ್ತೆ. ಅದು 1 ಮಂತ್ ಕರೆಕ್ಟ್ ಆಗಿ ಮೆಡಿಸಿನ್ ತಗೊಳ್ತಾ ಬಂದ್ರೆ ಎಷ್ಟೇ ಜಾಸ್ತಿ ಗ್ಯಾಸ್ಟ್ರಿಕ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಗಾಬರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ, ಇನ್ನು ವೀಕ್ಷಕರೇ ಟಿಪ್ಸ್ ಆಫ್ ದಿ ಡೇ ಅನ್ನೋದನ್ನ ನೋಡೋ ಟೈಮು, ಹಾಗಾದ್ರೆ ಬನ್ನಿ ಯಾವ ಟಿಪ್ಸ್ ಅನ್ನ ಕೊಡ್ತಿದ್ದಾರೆ ನೋಡ್ಕೊಂಡ್ ಬರೋಣ. ಟಿಪ್ಸ್ ಆಫ್ ದ ಡೇ ಫಾರ್ ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಬಂದ್ರೆ ನಾನು ಹೇಳೋದಿಷ್ಟೇ, ಬೆಚ್ಚಗಿರಿ ಆದಷ್ಟು. ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದು ಅಂದ್ರೆ ಎಸಿಯಲ್ಲಿ ಇರ್ತೀರಾ ಅಥವಾ ಫ್ಯಾನ್ ಗಾಳಿಲಿ ಹಾಕ್ತೀರಾ ಅಂತ ಹೇಳಿದ್ರೆ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಅದ್ರ ಜೊತೆಗೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕಾಗತ್ತೆ ಕೆಲವೊಂದು ಟೈಮಲ್ಲಿ ಅಂತ ಹೇಳಿದ್ರೆ, ಅದರ ಏನು ಚಳಿಗಾಲ ಮತ್ತೆ ಶೀತಗಾಲ ಬಂದಾಗ ನೀವು ಆದಷ್ಟು ಲೇಟ್ ಆಗಿ ಎದ್ದೇಳಿ, ಲೇಟ್ ಆಗಿ ಮಲಗಿ. ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ರೊಮಟಾಯ್ಡ್ ಆರ್ಥರೈಟಿಸ್ಗೆ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟು ಅತ್ಯುತ್ತಮವಾದ ಟಿಪ್ಸ್. ಈ ಟಿಪ್ಸ್ ಅನ್ನ ಕೇಳದ್ ಮಾತ್ರವಲ್ಲ,
ನಿಮ್ಮ ಜೀವನಕ್ಕೆ ಅಳವಡಿಸಿಕೊಂಡಾಗ ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಯಿಂದ ಪಾರಾಗಬಹುದು ಅಂತಲೇ ತಿಳಿಸಬಹುದು. ಅಲ್ಲದೆ ವೀಕ್ಷಕರೇ ಮತ್ತೊಂದು ಮುಖ್ಯವಾದ ಮಾಹಿತಿ, ಮುಂದಿನ ತಿಂಗಳು 7ನೇ ತಾರೀಕು ಧಾರವಾಡಗೆ ಬರ್ತಿದ್ದಾರೆ, ಮುಂದಿನ ತಿಂಗಳು 21ನೇ ತಾರೀಕು ಹಾಸನ್ಗೆ ಬರ್ತಿದ್ದಾರೆ. ಹಾಸನ್ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ, ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ನಂಬರ್ ಬರ್ತದೆ, ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಭೇಟಿ ಮಾಡಬಹುದು ಅಂತ ತಿಳಿಸ್ತಾ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ನಮಸ್ತೆ ಮಾ, ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ತೆ ಸರ್. ನಮಸ್ತೆ ಸರ್, ನಮ್ಗೆ 2 ವರ್ಷ ಆಯ್ತು ಇವಾಗ ಮದುವೆ ಆಗಿ. ಓಕೆ ಸರ್, 3 ಮಂತ್ ಅಲ್ಲಿ 2 ಟ್ಯಾಬ್ಲೆಟ್ಸ್ ಆಗಿದೆ ಸರ್, ಅದಕ್ಕೆ ನಿಮ್ ಬಗ್ಗೆ ತಿಳ್ಕೊಳ್ಳೋಣ, ಬಗ್ಗೆ ಯಾವ ತಿಳ್ಕೊಳ್ಳೋಕೆ ಮಾಡಿದ್ದೆ. ಸಾರಿ ಮಾ, ನಿಮಗೆ ಎಷ್ಟೊಂದು ನೋವಾಗಿದೆ ಅಂತ ನಂಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಮಗು ಅನ್ನೋದು ಅವ್ರ ಎಲ್ಲಾರ್ ಲೈಫಲ್ಲೂ ಒಂದು ಪ್ರೀಷಿಯಸ್ ಅಂತ ಹೇಳ್ಬೋದು, ಅದ್ ನಮ್ಮ ಜೀವ ಅಲ್ವಾ. ಅದಕ್ಕೆ ಸೊ ಅದಕ್ಕೆ ಏನು ಅಂತ ಹೇಳಿದ್ರೆ, ಈ ಬಂಜೆತನ ಅನ್ನೋದು ತುಂಬಾ ಕಾರಣಗಳಿಂದ ಆಗತ್ತೆ. ಕೆಲವೊಂದ್ಸರಿ PCOD ಸಮಸ್ಯೆಯಿಂದ ಆಗತ್ತೆ, ಅಥವಾ ಫೈಬ್ರಾಯ್ಡ್ ಗಡ್ಡೆಗಳಿಂದ ಆಗತ್ತೆ. ಕೆಲವೊಬ್ರು ಹೆಣ್ಮಕ್ಳು ತುಂಬಾ ಚೆನ್ನಾಗಿ, ಅಂದ್ರೆ ಕೆಲವೊಂದ್ಸರಿ ಸ್ಟ್ರಕ್ಚರಲ್ ಡಿಫಾರ್ಮಿಟಿನ ಇರುತ್ತೆ, ಅಂದ್ರೆ ಅದು ಹುಟ್ಟುವಾಗ್ಲೇನೆ ಗರ್ಭಚೀಲದಲ್ಲಿ ಕೆಲವೊಂದ್ಸರಿ ಸಮಸ್ಯೆ ಆಗತ್ತೆ. ಅದ್ ಏನ್ ಸಮಸ್ಯೆ ಇದೆ ಅಂತ ನೋಡ್ಕೊಂಡು ನಾವು ಟ್ರೀಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಟ್ರೀಟ್ ಮಾಡಬಹುದು, ಏನು ಗಾಬರಿ ಮಾಡೋದು ಬೇಕಾಗಿಲ್ಲ, ಮಗು ಆಗೋತನು ಹೆಲ್ಪ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಗಂಡ್ ಮಕ್ಕಳಲ್ಲಿ ಕೆಲವೊಂದ್ಸರಿ ತೊಂದರೆ ಇರುತ್ತೆ, ಅದಕ್ಕೆ ಯಾಕೆ ಅಂದ್ರೆ ಸ್ಪರ್ಮ್ ಕರೆಕ್ಟ್ ಆಗಿ ಉತ್ಪತ್ತಿ ಆಗ್ತಾರಲ್ಲ, ಅದ್ರ ಕ್ವಾಂಟಿಟಿ ತುಂಬಾ ಕಮ್ಮಿ ಇರುತ್ತೆ, ಅಥವಾ ಅವರಿಗೆ ಕೆಲವೊಂದ್ಸರಿ ಲೈಂಗಿಕ ಕ್ರಿಯೆಯಲ್ಲಿ ಸರಿಯಾಗಿ ತೊಡಗೋಕೂ ಆಗಲ್ಲ. ಸೊ ಈ ತರ ಸಮಸ್ಯೆಗಳು ತುಂಬಾ ಜಾಸ್ತಿ ಇರುತ್ತೆ. ಗಂಡ್ ಮಕ್ಕಳಲ್ಲಾರ ಇರಲಿ, ಹೆಣ್ ಮಕ್ಕಳಾರ ಇರಲಿ, ನಾನು ಹೇಳೋದಿಷ್ಟೇ, ಒಂದ್ ಫ್ಯಾಮಿಲಿಗೆ ಒಂದ್ ಮಗು ಬೇಕು ಅಂತ. ಸೊ ಏನು ಗಾಬರಿ ಮಾಡಬೇಡಿ, ಅವ್ರಿಗೆ ತೊಂದರೆ ಇದೆ, ಇವ್ರಿಗೆ ತೊಂದರೆ ಇದೆ ಅಂತ ಏನು ಬೈಯಕ್ ಹೋಗೋದು ಅಥವಾ ಜಗಳ ಮಾಡೋದು ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಡೈವರ್ಸ್ ಲೆವೆಲ್ ವರ್ಗು ಹೋಗ್ಬಿಡುತ್ತೆ. ಅದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ಸ್ ಎಲ್ಲ ಇರುತ್ತೆ. ನಿಮ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ನೋಡ್ಬಿಟ್ಟು ನಿಮ್ದು ಏನೇನು ಪ್ರಾಬ್ಲಮ್ ಇದೆ ಅಂತ ನೋಡ್ಬಿಟ್ಟು ಅದಕ್ಕೆ ಪ್ರಾಪರ್ ಆಗಿ ಟ್ರೀಟ್ ಮಾಡಿದ್ರೆ ಖಂಡಿತವಾಗ್ಲೂ ಮಗು ಆಗೋ ತರ ನಾವು ಮಾಡ್ಕೊಡ್ಬೋದು. ಗಾಬರಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್. ಇಷ್ಟೊತ್ತು ಕಾರ್ಯಕ್ರಮ ಮುಂದಿಗಿದ್ದು ರೊಮಟೆಡ್ ಆರ್ಥರಿಟೀಸ್ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸಿಕೊಟ್ಟಿದ್ದೀರಾ, ಧನ್ಯವಾದಗಳು. ನಮಸ್ಕಾರ ವೀಕ್ಷಕರು, ಇದಾಗಿತ್ತು ಇವತ್ತಿನ ವಿಶೇಷವಾದ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಆಯುಷ್ ವಾಹಿನಿ. ನಮಸ್ಕಾರ.